Hi friends, welcome to Classic Education YouTube channel. So, ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಏನಪ್ಪಂದ್ರೆ ಕೆಲವೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ಫಸ್ಟ್ ಆರ್ಟಿಕಲ್ ಯಾವ್ ಚೂಸ್ ಮಾಡಿದೀವಿ ಅಂದ್ರೆ ಬ್ರಿಕ್ಸ್ ಸಮಿಟ್ ಬಗ್ಗೆ ಚೂಸ್ ಮಾಡಿದೀವಿ. ಸೊ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಬ್ರಿಕ್ಸ್ ಸಪೋರ್ಟ್ಸ್ ಡೈಲಾಗ್ ಬಿಟ್ವೀನ್ ರಷ್ಯಾ ಅಂಡ್ ಉಕ್ರೇನ್. ಅಂದ್ರೆ ಏನು ಬ್ರಿಕ್ಸ್ ದೇಶಗಳು ಇದೆಯಲ್ಲ, ಇದೇನ್ ಮಾಡ್ತಿದೆಯಪ್ಪ ಅಂದ್ರೆ ಈಗ ಯುದ್ಧ ನಡೀತಿರುವಂತ ರಷ್ಯಾ ಮತ್ತೆ ಯುಕ್ರೇನ್ ಮಧ್ಯೆ ಏನ್ ಮಾಡುತ್ತಪ್ಪ ಅಂದ್ರೆ ಒಂದು ಸಂಧಾನ ಸಭೆಯನ್ನ ಏರ್ಪಡಿಸುತ್ತೆ ಅಥವಾ ಒಂದು ಸಂಧಾನವನ್ನು ಮಾಡಕ್ಕೆ ಅರೇಂಜ್ಮೆಂಟ್ ಅನ್ನ ಮಾಡಿಕೊಡುತ್ತೆ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಡೈಲಾಗ್ ಬಿಟ್ವೀನ್ ರಷ್ಯಾ ಅಂಡ್ ಉಕ್ರೇನ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ, ನಾವು ಯಾರ್ಯಾರ ವ್ಯೂಸ್ ಯಾವ ತರ ಇದೆ ಅಂತ ನೋಡೋದ್ ಬೇಡ, ಯಾಕಂದ್ರೆ ಪರ್ಟಿಕ್ಯುಲರ್ಲಿ ಒನ್ ನೇಷನ್ ವ್ಯೂ ಅನದರ್ ನೇಷನ್ ವ್ಯೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ಅದ್ರದ ಬಗ್ಗೆ ಫೋಕಸ್ ಮಾಡದೇ ಇರದೆ ನಾವೇನ್ ಮಾಡೋಣ ಅಂದ್ರೆ ಏನ್ ಇಂಪಾರ್ಟೆಂಟ್ ಇನಿಷಿಯೇಟಿವ್ ತಗೊಂಡಿದ್ದಾರೆ, ಆಮೇಲೆ ಏನಿದ್ರ ಉದ್ದೇಶ ಅನ್ನೋದನ್ನ ನೋಡೋಣ. ಸೊ ನಾನು ಆಗ್ಲೇ ಹೇಳ್ದಂಗೆ ಈಗೇನ್ ಸಂಧಾನ ಸಭೆಯನ್ನು ಏರ್ಪಡಿಸಿದಾರಲ್ಲ, ಇದೊಂದು ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಇನಿಷಿಯೇಟಿವ್ ಆಗಿದೆ. ಅದ್ರ ಜೊತೆ ನೋಡ್ರಿ ಇನ್ನೊಂದ್ ಏನ್ ಮಾಡಿದಾರಪ್ಪ ಅಂದ್ರೆ ಒಂದು ಸ್ಯಾಟಲೈಟ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಏನು ಸ್ಯಾಟಲೈಟ್ ಅಗ್ರಿಮೆಂಟ್ ಅಂದ್ರೆ ಇಲ್ಲೇನ್ ಮಾಡ್ತಿದ್ದಾರೆ ನೋಡ್ರಿ, ಒಂದು ಕೋವಿಡ್ ರಿಸರ್ಚ್ ಮತ್ತೆ ಡೆವಲಪ್ಮೆಂಟ್ ಸೆಂಟರ್ ಅನ್ನ ತೆಗಿತಿದ್ದಾರೆ. ಎಲ್ಲಿ ತೆಗಿತಿದಾರಪ್ಪ ಅಂದ್ರೆ ಸೌತ್ ಆಫ್ರಿಕಾದಲ್ಲಿ. ಸೊ ನಿಮ್ಗೆ ಕ್ವಶನ್ ಅನ್ನ ಕೇಳಬಹುದು, ಈ ಸ್ಯಾಟಲೈಟ್ ಅಗ್ರಿಮೆಂಟ್ ಮೂಲಕ ಏನಪ್ಪಾ ಅಂದ್ರೆ ಕೋವಿಡ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ ಅನ್ನ ಎಲ್ಲಿ ತೆಗೆದ್ರು ಅಂತ ಕೇಳಿದ್ರೆ ನಿಮ್ಗೆ ಉತ್ತರ ಏನಾಗಿರುತ್ತಪ್ಪ ಅಂದ್ರೆ ಸೌತ್ ಆಫ್ರಿಕಾದಲ್ಲಿ ಅವರು ತೆಗೆದಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ನೆಕ್ಸ್ಟ್ ಏನ್ ಮಾಡಿದ್ರೆ ಅಂದ್ರೆ ಮ್ಯೂಚುವಲ್ ಅಗ್ರಿಮೆಂಟ್ ಮ್ಯೂಚುವಲ್ ರೆಕಗ್ನೈಸೇಷನ್ ಅಂದ್ರೆ ನಿಮ್ಮ ವಸ್ತುವನ್ನ ನಾವು ರೆಕಗ್ನೈಸ್ ಮಾಡ್ತೀವಿ, ನಮ್ಮ ವಸ್ತುವನ್ನ ನೀವು ರೆಕಗ್ನೈಸ್ ಮಾಡ್ರಿ ಅಂದ್ರೆ ಗುರುತಿಸೋದು ಅಥವಾ ಗುರುತಿಡಿಯೋದು. ಇದಕ್ಕೇನಂತ ಕರಿತೀವಿ ಅಂದ್ರೆ ನಾವು ಮ್ಯೂಚುವಲ್ ರೆಕಗ್ನೈಸೇಷನ್ ಅಂತ ಕರಿತೀವಿ. ಪರ್ಟಿಕ್ಯುಲರ್ಲಿ ಯಾವ್ದ್ರಲ್ಲಪ್ಪ ಅಂದ್ರೆ ಫಾರ್ಮಾ ಪ್ರಾಡಕ್ಟ್ಸ್ ಅಂದ್ರೆ ಇದೇನ್ ಟ್ಯಾಬ್ಲೆಟ್ಸ್ ಬರುತ್ತಲ್ಲ ಔಷಧೀಯ ಉತ್ಪನ್ನಗಳು, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಫಾರ್ಮಾ ಪ್ರಾಡಕ್ಟ್ಸು. ಜೊತೆಗೆ ಅದರೊಳಗೂ ಯಾವ್ದಪ್ಪ ಅಂದ್ರೆ COVID-19 ವ್ಯಾಕ್ಸಿನ್ಸ್ ಅಂತ ಅವರು ಹೇಳ್ತಿದ್ದಾರೆ. ಅದೇ ತರನ ನೋಡ್ರಿ, ನೆಕ್ಸ್ಟ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಬ್ರಿಕ್ಸ್ ಕಂಟ್ರೀಸ್ ಅದೇರ್ ಏನಪ್ಪಾ ಅಂದ್ರೆ ನ್ಯಾಷನಲ್ ಪೊಸಿಷನ್ ಅನ್ನ ಪ್ರೆಸ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನಾವು ಇಂಪಾರ್ಟೆಂಟ್ ಏನ್ ಡಿಸ್ಕಷನ್ ಮಾಡ್ಬೇಕಂದ್ರೆ, ಸೊ ನೋಡ್ರಿ ಆಲ್ರೆಡಿ ಏನಪ್ಪಾ ಅಂದ್ರೆ ನಾವು ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನ ಸೆಟಪ್ ಮಾಡಿದ್ವಿ. ಸೊ ನಿಮ್ ಕಡೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನ ಸೆಟಪ್ ಮಾಡಿದ್ವಿ. ಇದಾದ್ಮೇಲೆ ಬ್ರಿಕ್ಸ್ ಮೂಲಕ ನಾವು ಇನ್ನೊಂದ್ ಏನ್ ಸೆಟಪ್ ಮಾಡಿದ್ವಿ ಅಂದ್ರೆ ಕಂಟಿಂಜೆಂಟ್ ರಿಸರ್ವ್ ಅನ್ನ ಸೆಟಪ್ ಮಾಡಿದ್ವಿ. ಸೊ ಈಗ ನೋಡ್ರಿ, ಕಂಟಿಂಜೆಂಟ್ ರಿಸರ್ವ್ ಫಂಡ್ ಇದೆಲ್ಲ, ಇದನ್ನು ಸೆಟಪ್ ಮಾಡಿದ್ವಿ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಸೆಟಪ್ ಮಾಡಿದ್ವಿ. ಇವಾಗ ಇನ್ನು ಕೋಆಪರೇಷನ್ ಜಾಸ್ತಿ ಆಗೋದಕ್ಕೋಸ್ಕರ ಏನ್ ಮಾಡ್ತಿದ್ವಿ ಅಂದ್ರೆ ಒಂದು ಕೋವಿಡ್ ರಿಸರ್ಚ್ ಮತ್ತೆ ಡೆವಲಪ್ಮೆಂಟ್ ಸೆಂಟರ್ ನ ಸೆಟಪ್ ಮಾಡ್ತಿದ್ವಿ. ಸೊ ನೋಡ್ರಿ, ನಿಮ್ಗೆ ಎಕ್ಸಾಮಿನೇಷನ್ ಕ್ವಶನ್ಸ್ ಕೇಳ್ಬಹುದು ಯಾವ ತರನಾಗಿ ಬ್ರಿಕ್ಸ್ ಅಗ್ರಿಮೆಂಟ್ ಇದೆ ಮತ್ತೆ ಬ್ರಿಕ್ಸ್ ಉದ್ದೇಶಗಳು ಏನಂತ. ಸೊ ಬ್ರಿಕ್ಸ್ ಬಗ್ಗೆ ನಾನು ಏನಪ್ಪಾ ಅಂದ್ರೆ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅನಲೈಸ್ ಮಾಡಿದ್ವಿ, ಅದನ್ನ ನಿಮ್ಗೆ ಹೇಳ್ತೀನಿ, ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ಕೊಡ್ತೀವಿ, ಆ ವಿಡಿಯೋನ ನೋಡ್ಕೊಳ್ಳಿ. ಜೊತೆಗೆ ನೋಡ್ರಿ, ಇಲ್ಲಿ ಯಾಕೆ ಬ್ರಿಕ್ಸ್ ಅನ್ನ ಈ ಅರೇಂಜ್ಮೆಂಟ್ ಮಾಡ್ತಿದೆ ಅಂದ್ರೆ, ಈ ಬ್ರಿಕ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ರಷ್ಯಾ ಒಂದು ಏನಪ್ಪಾ ಅಂದ್ರೆ ಪಾರ್ಟ್ನರ್ ಆಗಿರೋದ್ರಿಂದ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ನಾವು ಯಾವುದೇ ದೇಶದ ಜೊತೆಗೆ ಯುದ್ಧವನ್ನ ಬಯಸಲ್ಲ. ಹಾಗಾಗಿ ಏನಪ್ಪಾ ಅಂದ್ರೆ ಶಾಂತಿ ಸಭೆಯನ್ನು ಇವರು ಮಾಡ್ತಾ ಇದ್ದಾರೆ. ಸೊ ನೋಡ್ರಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಬ್ರಿಕ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲನೇಷನ್ ಮಾಡುವಂತ ವಿಡಿಯೋ ಲಿಂಕ್ ಕೊಡ್ತೀನಿ. ಯಾರೆಲ್ಲ ವಿಡಿಯೋನ ನೋಡಿಲ್ಲ ಅವ್ರು ಏನ್ ಮಾಡಿದ್ರೆ ಅಂದ್ರೆ ಆ ವಿಡಿಯೋನ ನೋಡಿ ನೀವೇನ್ ಮಾಡಿರಪ್ಪ ಅಂದ್ರೆ ಬ್ರಿಕ್ಸ್ ಬಗ್ಗೆ ಇರುವಂತ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊರಿ. ಸೊ ನೆಕ್ಸ್ಟ್ ನೋಡ್ರಿ, ಇದಾದ್ಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ, ಸೊ ನೋಡ್ರಿ ಸಣ್ಣ ಅಪಾಯಿಂಟ್ಮೆಂಟ್ ಆಗಿದೆ, ಅಪಾಯಿಂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿ ಅಪಾಯಿಂಟ್ಮೆಂಟ್ ಆಗಿದೆ ಯಾರಪ್ಪ ಅಂದ್ರೆ ಡಿಜಿಪಿ ದಿನಕರ್ ಗುಪ್ತಾ ಅವರು. ಯಾವ್ದಕ್ಕೆ ಅಪಾಯಿಂಟ್ ಆಗಿದ್ದಾರೆ ಅಂದ್ರೆ ಎನ್ಐಎ ಚೀಫ್. ಸೊ ನೋಡ್ರಿ, ಅಪಾಯಿಂಟ್ಮೆಂಟ್ ಕಮಿಟಿ ಆಫ್ ಕ್ಯಾಬಿನೆಟ್ ಇದೆಯಲ್ಲ, ಅವ್ರೇನ್ ಮಾಡಿದಾರೆ ಅಂದ್ರೆ ಫಾರ್ಮರ್ ಪಂಜಾಬ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಇದಾರಲ್ಲ ಪಂಜಾಬಿನ, ಅವರು ಯಾರಪ್ಪ ಅಂದ್ರೆ ದಿನಕರ್ ಗುಪ್ತಾ ಅವ್ರನ್ನ. ಅವ್ರನ್ನ ಏನ್ ಮಾಡಿದೆ ಅಂದ್ರೆ ಅದು ಡೈರೆಕ್ಟರ್ ಜನರಲ್ ಆಫ್ ಎನ್ಐಎಗೆ ಏನ್ ಮಾಡಿದ್ರೆ ಅಂದ್ರೆ ಪ್ರಮೋಟ್ ಮಾಡಿದ್ದಾರೆ. ಹಾಗಾಗಿ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ಬಹುದು ಏನಪ್ಪಾ ಅಂದ್ರೆ ಎನ್ಐಎಗೆ ನೂತನ ಹೊಸದಾಗಿ ಬಂದಂತ ಡೈರೆಕ್ಟರ್ ಜನರಲ್ ಯಾರು ಅಂತ ಕೇಳಿದ್ರೆ ಅದಕ್ಕೆ ನಿಮ್ಮ ಆನ್ಸರ್ ಏನಾಗಿರುತ್ತೆ ಅಂದ್ರೆ ದಿನಕರ್ ಗುಪ್ತಾ ಆಗಿರ್ತಾರೆ ಅಂತ ಹೇಳ್ಬಹುದು. ಸೊ ಈ ಆರ್ಟಿಕಲ್ ಇಂದ ನೀವು ಇಷ್ಟ ನೆನ್ಪಿಟ್ಕೊಂಡ್ರೆ ಸಾಕು. ಅದೇ ತರನೇ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದ್ರ ಮೇಲೆ ಇದೆ ನೋಡ್ರಿ. ಸೊ ಇಂಡಿಯಾದವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಅವ್ರ ಎಂಬೆಸಿನ ರೀ ಓಪನ್ ಮಾಡಿದ್ದಾರೆ. ಎಲ್ಲಿ ರೀ ಓಪನ್ ಮಾಡಿದಾರೆ ಅಂದ್ರೆ ಕಾಬೂಲ್ ಅಲ್ಲಿ. ಸೊ ನೋಡ್ರಿ, ನಿಮಗೆ ಗೊತ್ತು ಹೋದ ವರ್ಷ ಕಾಬೂಲ್ ಅಲ್ಲಿ ಏನಪ್ಪಾ ಅಂದ್ರೆ ತಾಲಿಬಾನ್ ಆಡಳಿತ ಬಂತಲ್ಲ ಅವಾಗಿಂದ ನಾವೇನ್ ಮಾಡಿದ್ವಿ ಅಂದ್ರೆ ನಮ್ಮ ಎಂಬೆಸಿನ ಅಲ್ಲಿಂದ ಏನ್ ಮಾಡಿದ್ವಿಪ್ಪ ಅಂದ್ರೆ ಕ್ಲೋಸ್ ಮಾಡಿದ್ವಿ. ಹಾಗಾಗಿ ಈ ವರ್ಷ ಏನ್ ಮಾಡ್ತಿದ್ರು ಅಂದ್ರೆ ರೀ ಓಪನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಫಸ್ಟ್ ಟೆಕ್ನಿಕಲ್ ಟೀಮ್ ಅನ್ನ ಸೆಟಪ್ ಮಾಡಿದ್ದಾರೆ. ಫಸ್ಟ್ ಟೆಕ್ನಿಕಲ್ ಟೀಮ್ ಅನ್ನ ಏನ್ ಮಾಡಿದ್ದಾರೆ ಕಳಿಸ್ಕೊಟ್ಟಿದ್ದಾರೆ. ಆಮೇಲೆ ಏನಪ್ಪಾ ಅಂದ್ರೆ ಏನು ಡಿಪ್ಲೊಮ್ಯಾಟ್ಸ್ ಇರ್ತಾರೆ, ಆಮೇಲೆ ವರ್ಕರ್ಸ್ ಇರ್ತಾರಲ್ಲ ಅವ್ರನ್ನ ಕಳಿಸ್ಕೊಡ್ತಾರೆ. ಯಾಕೆ ನಾವು ಎಂಬೆಸಿನ ಕಳಿಸ್ತಿದೀವಿ ಅಂದ್ರೆ ಇಷ್ಟ ದಿನ ನಮ್ದು ಏನಾಗಿತ್ತಪ್ಪ ಅಂದ್ರೆ ತಾಲಿಬಾನ್ ಆಡಳಿತ ಇದೆಲ್ಲ ಅವ್ರ ಜೊತೆ ಏನಪ್ಪಾ ಅಂದ್ರೆ ರಿಲೇಷನ್ಶಿಪ್ ಚೆನ್ನಾಗಿರಲಿಲ್ಲ. ಬಟ್ ಮೊನ್ನೆ ಅವರ ಡೆಸಿಗ್ನೇಟೆಡ್ ಫಾರಿನ್ ಮಿನಿಸ್ಟರ್ ನ ಭೇಟಿ ಆದ ತಕ್ಷಣ ಏನಪ್ಪಾ ಅಂದ್ರೆ ನಮ್ಮವ್ರು ಒಪ್ಕೊಂಡಿದ್ದಾರೆ, ಆಯ್ತು ನಾವೇನಪ್ಪಾ ಅಂದ್ರೆ ಇಲ್ಲಿ ಕಾಬೂಲ್ ಅಲ್ಲಿ ಎಂಬೆಸಿನ ತೆಗಿತೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಡೆಸಿಗ್ನೇಟೆಡ್ ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಯಾರಪ್ಪ ಅಂದ್ರೆ ಅಮೀರ್ ಖಾನ್ ಮುಖಾಕಿ ಅಂತೇಳಿ ಅವರ ಹೆಸರಿದೆ. ಸೊ ನೋಡ್ರಿ, ಇವರೇನಪ್ಪ ಅಂದ್ರೆ ಡೆಸಿಗ್ನೇಟೆಡ್ ಫಾರಿನ್ ಮಿನಿಸ್ಟರ್ ಆಗಿರ್ತಾರೆ. ಅದೇ ತರನಾಗಿ ಇಂಡಿಯಾನೇ ಫಸ್ಟ್ ಎಂಬೆಸಿ ತೆಗೆದಿದೆಯಾ
ಕಾಬೂಲ್ ಅಲ್ಲಿ ಆಫ್ಟರ್ ಅಫ್ಘಾನಿಸ್ತಾನ್ ಅಲ್ಲಿ ಆಫ್ಟರ್ ಏನಪ್ಪಾ ಅಂದ್ರೆ ತಾಲಿಬಾನ್ ಅಂದ್ರೆ ಇಲ್ಲ ನಾವೇನಪ್ಪಾ ಅಂದ್ರೆ 15th ಪೊಸಿಷನ್ ಅಲ್ಲಿ ಅಂದ್ರೆ ನಾವು 15ನೇ ದೇಶದವರು ಎಂಬೆಸಿ ನ ತೆಗಿತಿರೋದು. ಈಗ ಆಲ್ರೆಡಿ ಯಾರ್ಯಾರೆಲ್ಲ ಎಂಬೆಸಿನ ಅಲ್ಲಿ ಓಪನ್ ಮಾಡಿದಾರಪ್ಪ ಅಂದ್ರೆ ರಷ್ಯಾದವ್ರು ಓಪನ್ ಮಾಡಿದ್ದಾರೆ, ಚೈನಾದವ್ರು ಓಪನ್ ಮಾಡಿದ್ದಾರೆ, ಪಾಕಿಸ್ತಾನದವ್ರು ಓಪನ್ ಮಾಡಿದ್ದಾರೆ, ಇರಾನ್, ಟರ್ಕಿ, ಕತಾರ್, ಸೌದಿ ಅರೇಬಿಯಾ, ಇಂಡೋನೇಷ್ಯಾ, ಯುರೋಪಿಯನ್ ಯೂನಿಯನ್ ಮತ್ತೆ ಫೋರ್ ಸೆಂಟ್ರಲ್ ನೇಷನ್ಸ್ ಸೆಂಟ್ರಲ್ ಏಷ್ಯನ್ ನೇಷನ್ ಇವರೆಲ್ಲ ಕೂಡ ಏನಪ್ಪಾ ಅಂದ್ರೆ ಅಲ್ಲೊಂದು ಎಂಬಿಸಿನ ಆಲ್ರೆಡಿ ಓಪನ್ ಮಾಡಿದ್ದಾರೆ. ನಾವೇನಪ್ಪ ಅಂದ್ರೆ 15ರಾಗಿ ಜಾಯ್ನ್ ಆಗ್ತಿದೀವಿ. ಸೊ ನೋಡ್ರಿ, ಎಂಬಿಸಿ ಎಸ್ಟಾಬ್ಲಿಷ್ ಮಾಡೋದ್ರಿಂದ ಏನ್ ಯೂಸ್ ಅಪ್ಪ ಅಂದ್ರೆ ನಮ್ಮ ದೇಶದಿಂದ ಹೋದವ್ರಿಗೆ ಏನಾದರೂ ಸಮಸ್ಯೆ ಆದ್ರೆ ಅವ್ರು ಎಲ್ಲಿ ಕೇಳ್ತಾರೆ ಅಂದ್ರೆ ಎಂಬಿಸಿಯಲ್ಲಿ ಕೇಳ್ತಾರೆ. ಯಾಕಂದ್ರೆ ಅದು ನಮ್ಮ ದೇಶದ ರೆಪ್ರೆಸೆಂಟೇಷನ್ ಅನ್ನು ತೋರಿಸುತ್ತೆ ವಿದೇಶದಲ್ಲಿ. ಅದೇ ತರನಾಗಿ ಆ ದೇಶದ ಯಾವ್ದೇ ವ್ಯಕ್ತಿ ನಮ್ಮ ಭಾರತಕ್ಕೆ ಬರ್ತಾರೆ ಅವ್ರಿಗೆ ಏನಾದ್ರೂ ವೀಸಾ ಬೇಕಿತ್ತಂದ್ರೆ ಅದನ್ನು ಕೂಡ ಎಲ್ಲಿ ಪಡೆದುಕೊಳ್ತಾರಪ್ಪ ಅಂದ್ರೆ ಎಂಬಿಸಿ ಎಲ್ಲಿ ಪಡೆದುಕೊಳ್ತಾರೆ. ಇದೊಂಥರ ಏನಪ್ಪಾ ಅಂದ್ರೆ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ, ಭಾರತ ಮತ್ತೆ ಅಫ್ಘಾನಿಸ್ತಾನದ ಮಧ್ಯೆ ಏಜೆಂಟ್ ಆಗಿ ಇಲ್ಲಿ ಕೆಲಸವನ್ನು ಮಾಡುತ್ತೆ. ಸೊ ನೋಡ್ರಿ, ಅದೇ ತರ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದಿದೆಯಪ್ಪ ಅಂದ್ರೆ, ಸೊ ಇಲ್ಲೇನ್ ಹೇಳ್ತಿದ್ದಾರೆ ನೋಡ್ರಿ, ಯಾವ ತರ ಅಂದ್ರೆ ಡಾಲರ್ ಅಲ್ಟರ್ನೇಟಿವ್ ವಿಲ್ ಬಿ ಡಾಲರ್ ಅಲ್ಟರ್ನೇಟಿವ್ ವಿಲ್ ಬಿ ಎಕ್ಸೆಪ್ಟೆಡ್ ಅಂದ್ರೆ ಈಗೇನಿದೆಯಲ್ಲ ಬ್ರಿಕ್ಸ್ ಸಮಿಟ್ ಅಲ್ಲಿ ಈ ಡಿಸಿಷನ್ ತಗೊಂಡಿರೋದು ಕೂಡ ಈಗೇನಾಗ್ತಿದೆಯಪ್ಪ ಅಂದ್ರೆ ನಾವು ಡಾಲರ್ ಅನ್ನ ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಕರೆನ್ಸಿ ಅಂತ ಮಾಡಿದ್ವಿ. ಸೊ ಹಾಗಾಗಿ ಏನಂದ್ರೆ ಯಾವ್ದಾದ್ರು ದೇಶದ ಮೇಲೆ ಅಮೆರಿಕ ಸ್ಯಾಂಕ್ಷನ್ ಅನ್ನ ಹೇರಿತು, ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಆಲ್ರೆಡಿ ಸ್ಯಾಂಕ್ಷನ್ ಅನ್ನ ಹೇರಿದೆ, ಯಾವ್ದಪ್ಪ ಅಂದ್ರೆ ರಷ್ಯಾ ಮೇಲೆ ಸ್ಯಾಂಕ್ಷನ್ ಹೇರಿದೆ, ಆಮೇಲೆ ಏನಪ್ಪಾ ಅಂದ್ರೆ ನಾರ್ತ್ ಕೊರಿಯಾ ಮೇಲೆ ಸ್ಯಾಂಕ್ಷನ್ ಹೇರಿದೆ, ಅದೇ ತರನಾಗಿ ಯಾವ ದೇಶದ ಮೇಲೆ ಹೇರಿದೆಯಪ್ಪ ಅಂದ್ರೆ ಇರಾನ್ ಮೇಲೆ ಸ್ಯಾಂಕ್ಷನ್ ಹೇರಿದೆ. ಸೊ ನಾವ್ ಇವ್ರ ಜೊತೆ ಟ್ರೇಡ್ ಮಾಡ್ಬೇಕಾದ್ರೆ ಆ ಡಾಲರ್ ಅನ್ನ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಟ್ರೇಡ್ ಮಾಡಕ್ಕೋಗಲ್ಲ. ಸೊ ಅವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಕರೆನ್ಸಿ ಕ್ರೈಸಿಸ್ ಬರುತ್ತೆ, ಯಾಕಂದ್ರೆ ಎಕ್ಸ್ಚೇಂಜ್ ರೇಟ್ ಎಷ್ಟು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಈಗ ಏನಾಗುತ್ತಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ನೀವು ಕರೆನ್ಸಿ ಎಕ್ಸ್ಚೇಂಜ್ ಅನ್ನ ನೋಡಿದ್ರೆ ಅವರು ಡಾಲರ್ ಅನ್ನ ಒಂದೇನಪ್ಪ ಅಂದ್ರೆ ಸ್ಟ್ಯಾಂಡರ್ಡ್ ಕರೆನ್ಸಿ ಆಗಿ ಯೂಸ್ ಮಾಡ್ತಾರೆ. ಡಾಲರ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಸ್ಟ್ಯಾಂಡರ್ಡ್ ಕರೆನ್ಸಿ ಆಗಿ ಯೂಸ್ ಮಾಡ್ತಾರೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಅದನ್ನ ನೀವು ಎಲ್ಲೇ ಬೇರೆ ದೇಶಕ್ಕೆ ಹೋದ್ರೂ ಕೂಡ ಅದನ್ನ ಈಸಿಯಾಗಿ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಬಟ್ ಈಗ ನಾವು ರಷ್ಯಾ ಜೊತೆಗೆ ಆಯಿಲ್ ಟ್ರೇಡ್ ಮಾಡ್ತಿದ್ವಿ, ಅದನ್ನ ಏನ್ ಮಾಡ್ತಿದ್ವಿ ಅಂದ್ರೆ ರೂಪಾಯಿ ಮತ್ತೆ ರುಬೆಲದಲ್ಲಿ ಮಾಡ್ತಿದ್ವಿ. ಸೊ ನೋಡ್ರಿ, ರೂಪಾಯಿ ಮತ್ತೆ ರುಬೆಲದಲ್ಲಿ ಮಾಡ್ಬೇಕಾದ್ರೆ ಈ ವೊಲಟಾಲಿಟಿ ಜಾಸ್ತಿ ಇರುತ್ತೆ. ಅಂದ್ರೆ ಈ ರೂಪಾಯಿ ಬೆಲೆ ಆದ್ರೂ ಜಾಸ್ತಿ ಆಗ್ಬೋದು ಅಥವಾ ರುಬೆಲೆ ಬೆಲೆ ಆದ್ರೂ ಜಾಸ್ತಿ ಆಗ್ಬೋದು, ಇಲ್ಲೇನಿರಲ್ಲ ಅಂದ್ರೆ ಕಾನ್ಸ್ಟೆಂಟ್ ಇರಲ್ಲ. ಬಟ್ ಡಾಲರ್ ಏನಿದೆ ಅಂದ್ರೆ ಅದು ಪ್ರೈಸ್ ಯಾವಾಗ್ಲೂ ಕಾನ್ಸ್ಟೆಂಟ್ ಇರುತ್ತೆ. ಬಟ್ ಬೇರೆ ಬೇರೆ ಕರೆನ್ಸಿಗಳು ಏನಾಗುತ್ತಪ್ಪ ಅಂದ್ರೆ ಕುಸಿತವಾಗುತ್ತೆ. ಹಾಗಾಗಿ ನಾವೇನಂದ್ರೆ ಡಾಲರ್ನ ಒಂದು ಸ್ಟ್ಯಾಂಡರ್ಡ್ ಕರೆನ್ಸಿ ಆಗಿ ಅಂತ ನಾನು ಕನ್ಸಿಡರ್ ಮಾಡಿದ್ವಿ. ಬಟ್ ಇಲ್ಲೇನಾಗ್ತಿದೆ ನೋಡ್ರಿ, ಈಗ ನಾವು ರೂಪಾಯಿ ರುಬೆಲದಲ್ಲಿ ಟ್ರೇಡ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಒಂದು 10 ರುಪೀಸ್ ಅಲ್ಲಿ ಒಂದು 5 ರುಬೆಲ್ ಆಯ್ತು, ನೆಕ್ಸ್ಟ್ ಇನ್ನೊಂದು 2 ಇಯರ್ಸ್ ಆದ್ಮೇಲೆ ನೋಡ್ರಿ ನಮ್ಮ 10 ರುಪೀಸ್ ಅಲ್ಲಿ 1 ರುಬೆಲ್ ಆದ್ರೆ ನಮ್ಗೇನಾಗುತ್ತೆ ಅಂದ್ರೆ ಲಾಸ್ ಆಗುತ್ತೆ. ಯಾಕಂದ್ರೆ ನಮ್ಮ ಕರೆನ್ಸಿ 5 ರೂಪಾಯಿ 10 ರೂಪಾಯಿ ಕರೆನ್ಸಿ ಇದ್ದಿದ್ದು 5 ರೂಪಾಯಿ ಆಗೋದು ಈಗ ಏನಾಗಿದೆ ಅಂದ್ರೆ 1 ರೂಪಾಯಿ ಆಗಿದೆ. ನಾವು 5 ರೂಪಾಯಿನ ಕೊಡ್ಬೇಕಂದ್ರೆ ಮತ್ತೆ ಏನ್ ಮಾಡ್ಬೇಕಂದ್ರೆ 40 ರೂಪಾಯಿ 50 ರೂಪಾಯಿನ ತುಂಬಬೇಕಾಗುತ್ತೆ. ಹಾಗಾಗಿ ಇಂತಹ ಸಮಸ್ಯೆಗಳನ್ನ ಎದುರಿಸುವುದಕ್ಕೋಸ್ಕರ ಅಥವಾ ಒಂದು ಇಂಟರ್ನ್ಯಾಷನಲ್ ಕರೆನ್ಸಿನ ಎಕ್ಸೆಪ್ಟ್ ಮಾಡೋದಕ್ಕೋಸ್ಕರ ಏನ್ ಹೇಳಿದ್ರೆ ಅಂದ್ರೆ ಇಲ್ಲಿ ಆಲ್ಟರ್ನೇಟಿವ್ ಕರೆನ್ಸಿನ ಫಾರ್ಮ್ ಮಾಡೋಣ. ಬ್ರಿಕ್ಸ್ ದೇಶದಿಯಲ್ಲ, ಅದರಲ್ಲಿ ಏನಪ್ಪಾ ಅಂದ್ರೆ ಒಂದು ಆಲ್ಟರ್ನೇಟಿವ್ ಕರೆನ್ಸಿನ ಫಾರ್ಮ್ ಮಾಡೋಣ. ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಸೊ ನೋಡ್ರಿ ಓವರ್ ಆಲ್ ನೀವು ಬ್ರಿಕ್ಸ್ ಪಾಪ್ಯುಲೇಷನ್ ನೋಡೋದಾದ್ರೆ ಜಗತ್ತಿನ 40% ಪಾಪ್ಯುಲೇಷನ್ ಎಲ್ಲಿದೆಯಪ್ಪ ಅಂದ್ರೆ ಬ್ರಿಕ್ಸ್ ದೇಶದಲ್ಲೇ ಇದೆ. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತೆ ಸೌತ್ ಆಫ್ರಿಕಾದಲ್ಲಿ ಏನಪ್ಪಾ ಅಂದ್ರೆ 40% ಪಾಪ್ಯುಲೇಷನ್ ಇದೆ. ಇವ್ರು ಎಷ್ಟು ಪರ್ಸೆಂಟ್ GDP ಕೊಡ್ತಾರೆ ಅಂದ್ರೆ ಗ್ಲೋಬಲ್ GDPಗೆ 30% GDPನ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ನಾವು ಒಂದು ಬೇರೆ ಕರೆನ್ಸಿನ ಇಟ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಡಾಲರ್ ಇದ್ರು ಕೂಡ ಯುರೋಪಿಯನ್ ಯೂನಿಯನ್ ದವ್ರು ಏನಪ್ಪಾ ಅಂದ್ರೆ ಅವ್ರು ಯುರೋ ಕರೆನ್ಸಿನ ತೆಗೆದಿದ್ದಾರೆ. ಆ ತರನಾಗಿ ನಾವು ಒಂದು ಆಲ್ಟರ್ನೇಟಿವ್ ಕರೆನ್ಸಿ ಇದ್ರೆ ನಮ್ಮ ಯಾವುದೇ ದೇಶದ ಮಧ್ಯೆ ಏನೇ ಟ್ರೇಡಿಂಗ್ ಮಾಡೋದಿದ್ರು ಕೂಡ ಆ ಕರೆನ್ಸಿ ಮೂಲಕ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಈ ಮಾರ್ಕೆಟ್ ವೊಲಟಾಲಿಟಿ ಇರಲಿ ಅಥವಾ ಕರೆನ್ಸಿ ವೊಲಟಾಲಿಟಿ ಇರಲಿಲ್ಲ ಅದು ಕಮ್ಮಿ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಸ್ಟೇಬಲ್ ಟ್ರೇಡ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಆಮೇಲೆ ಏನ್ ಹೇಳ್ತಿದಾರೆ ಅಂದ್ರೆ ಇದನ್ನೇ ನಾವು ಇನಿಷಿಯೇಟಿವ್ ತಂದಿದ್ದಲ್ಲ, ಇದು ಡಿ ಡಾಲರೈಸೇಷನ್ ಮಾಡಕ್ಕಲ್ಲ, ಅಂದ್ರೆ ಡಾಲರೈಸೇಷನ್ ನ ಮೌಲ್ಯ ಕಮ್ಮಿ ಮಾಡಕ್ಕೆ ಇರೋದಿಲ್ಲ, ಅದನ್ನ ಡಿಮ್ಯಾಂಡ್ ಕಮ್ಮಿ ಮಾಡೋದಕ್ಕಲ್ಲ. ನಮ್ಮ ಎಲ್ಲಾ ದೇಶಗಳ ಮಧ್ಯೆ ಏನಪ್ಪಾ ಅಂದ್ರೆ ಒಂದು ಸ್ಟೇಬಲ್ ಮಾರ್ಕೆಟ್ ಅನ್ನ ಎಸ್ಟಾಬ್ಲಿಷ್ ಮಾಡಕ್ಕೆ ಮತ್ತೆ ಸ್ಟೇಬಲ್ ಕರೆನ್ಸಿ ಅನ್ನ ನೋಡ್ಕೊಳಕ್ಕೆ ಮಾಡ್ಕೊಂಡಿರುವಂತಹ ಯೋಜನೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಅದೇ ತರ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಯಾವ್ದ್ರ ಮೇಲಿದೆ ನೋಡ್ರಿ, ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಅಂತಿದೆ. ಸೊ ಇದ್ರ ಬಗ್ಗೆ ಕೂಡ ಏನಪ್ಪಾ ಅಂದ್ರೆ ಚರ್ಚೆಯನ್ನ ಮಾಡೋಣ. ಸೊ ನೋಡ್ರಿ, ಆತರ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ವಾಟ್ ಈಸ್ ONDC, ಹೌ ವಿಲ್ ಇಟ್ ಚೇಂಜ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್, ಹೌ ವಿಲ್ ONDC ನೆಟ್ವರ್ಕ್ ಆಡ್ ಆನ್ಲೈನ್ ಅಪ್ಲಿಕೇಶನ್ಸ್. ಅಂದ್ರೆ ಆತರ್ ಏನ್ ಹೇಳ್ತಿದ್ದಾರೆ ಅಂದ್ರೆ ONDC ಅಂದ್ರೆ ಏನು, ಯಾವ ತರನಾಗಿದೆನಪ್ಪ ಅಂದ್ರೆ ಈಗಿರುವ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ನ ಚೇಂಜ್ ಮಾಡುತ್ತೆ, ಜೊತೆಗೆ ಏನಪ್ಪಾ ಅಂದ್ರೆ ONDC ಇಂದ ಏನಪ್ಪಾ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಎಷ್ಟಾಗುತ್ತೆ, ಅಂದ್ರೆ ಇಲ್ಲಿ ಏನ್ ಹೇಳಿದ್ರೆ ಅಂದ್ರೆ ಏಡ್ ಅಂದ್ರೆ ಎಷ್ಟು ಜಾಸ್ತಿ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಹಾಗಾಗಿ ನಾವು ಇದನ್ನೇನಪ್ಪ ಅಂದ್ರೆ ಅನಲೈಸ್ ಮಾಡೋಣ. ಸೊ ನೋಡ್ರಿ, ಫಸ್ಟ್ ಏನಪ್ಪಾ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಇದನ್ನೇನ್ ಮಾಡಿದ್ರೆ ಅನೌನ್ಸ್ಮೆಂಟ್ ಮಾಡಿದೆ.
ಏನಂತ ಅನೌನ್ಸ್ ಮಾಡಿದೆ ಅಂದ್ರೆ ಪೈಲಟ್ ಸ್ಪೇಸ್ ಒಳಗೆ ನಾವೇನ್ ಮಾಡ್ತೀವಿ ಅಂದ್ರೆ ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಅನ್ನ ಲಾಂಚ್ ಮಾಡ್ತೀವಿ. ಸೊ ನೋಡ್ರಿ ಓಎನ್ಡಿಸಿ ಅಂದ್ರೆ ಏನಪ್ಪ ಅಂದ್ರೆ ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್. ಸೊ ನೋಡ್ರಿ ಇದು ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಯಾವ ತರ ವರ್ಕ್ ಆಗುತ್ತೆ ಏನನ್ನೋದನ್ನ ನಿಮ್ಗೆ ಇನ್ ಡೆಪ್ತ್ ಆಗಿ ಹೇಳ್ತಾ ಹೋಗ್ತೀನಿ. ಹೇಳಿದ್ದಾರೆ ಇದ್ರದ್ದು ಏಮ್ ಏನಪ್ಪ ಅಂದ್ರೆ ಇದ್ರ ಮುಖ್ಯ ಉದ್ದೇಶ ಏನಂದ್ರೆ ನೋಡ್ರಿ ಈ ಮಾರ್ಕೆಟಿಂಗ್ ಇದೆಯಲ್ಲ ಅದನ್ನೇನ್ ಮಾಡೋದು ಅಂದ್ರೆ ಡಿಮಾರ್ಕೆಟೈಸ್ ಮಾಡೋದು. ಯಾಕಂದ್ರೆ ಡಿಜಿಟಲ್ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಮಾತ್ರ ಏನಂದ್ರೆ ಮೊನೋಪಾಲಿಯನ್ನ ಸಾಧಿಸ್ತಾ ಇದೆ, ಅದನ್ನೇನ್ ಮಾಡೋದು ಅಂದ್ರೆ ಕಮ್ಮಿ ಮಾಡೋದು, ಎಲ್ಲರಿಗೂ ಏನಪ್ಪ ಅಂದ್ರೆ ಈ ಡಿಜಿಟಲ್ ಮಾರ್ಕೆಟ್ ಆಕ್ಸೆಸ್ ಆಗಂಗೆ ಮಾಡೋದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈಗಿರುವ ಇ ಕಾಮರ್ಸ್ ಬಿಸ್ನೆಸ್ ಇದೆಯಲ್ಲ ಅದನ್ನ ಯಾರು ಡಾಮಿನೇಟ್ ಮಾಡಿದ್ರಪ್ಪ ಅಂದ್ರೆ ಎರಡು US ಹೆಡ್ ಕ್ವಾರ್ಟರ್ ಫಾರ್ಮ್ಸ್ ಅಂದ್ರೆ ಎರಡು USA ದೇಶದ ಒಂದೆರಡು ಸಂಸ್ಥೆಗಳೇನಪ್ಪ ಅಂದ್ರೆ ಅವುಗಳನ್ನ ಕ್ಯಾಪ್ಚರ್ ಮಾಡಿದೆ. ಯಾವ್ಯಾವ್ದಂದ್ರೆ ಫಸ್ಟ್ ಫಾರ್ಮ್ ನೋಡ್ರಿ ಅಮೆಝಾನ್, ಸೆಕೆಂಡ್ ಯಾವ್ದಪ್ಪ ಅಂದ್ರೆ ವಾಲ್ಮಾರ್ಟ್. ಇವೆರಡೇ ಏನ್ ಮಾಡಿದ್ವಿ ಅಂದ್ರೆ ಎಂಟೈರ್ ಡಿಜಿಟಲ್ ಬಿಸ್ನೆಸ್ ಏನಿದೆಯಲ್ಲ ಅದನ್ನ ಅಕ್ವೈರ್ ಮಾಡ್ಕೊಂಡಿದ್ದೇವೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ನೋಡ್ರಿ ಈ ಅನೌನ್ಸ್ಮೆಂಟ್ ಅನ್ನ ಯಾರು ಮಾಡಿದ್ರಪ್ಪ ಅಂದ್ರೆ ಇಂಡಸ್ಟ್ರಿಯಲ್ ಮಿನಿಸ್ಟರ್, ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವರು ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಇವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ಆಫ್ಟರ್ UPI ಏನು ಚೇಂಜ್ ಆಯ್ತಲ್ಲ ದೇಶದಲ್ಲಿ ನೋಡ್ರಿ, UPI ಬಂದ್ಮೇಲೆ ಆಲ್ಮೋಸ್ಟ್ ಎಲ್ಲ ಪೀಪಲ್ ಏನಪ್ಪ ಅಂದ್ರೆ ಡೇ ಟು ಡೇ ಬಿಸ್ನೆಸ್ ಆಗಲಿ, ಡೇ ಟು ಡೇ ಏನಾದ್ರೂ ಕನ್ಸರ್ವೇಷನ್ ಇರಲಿ, ಅಥವಾ ಡೇ ಟು ಡೇ ಏನಾದ್ರೂ ಪರ್ಚೇಸ್ ಇರಲಿ, ಫಾರ್ ಎಕ್ಸಾಂಪಲ್ ಯಾರಾದ್ರೂ ರೆಸ್ಟೋರೆಂಟ್ ಹೋದ್ರೆ ಇನ್ ಕೇಸ್ ಅವ್ರ ಹತ್ರ ಏನಪ್ಪ ಅಂದ್ರೆ ಪಾಕೆಟ್ ಅಲ್ಲಿ ಮನಿ ಇಲ್ಲ ಅಂದ್ರೂ ಕೂಡ ಏನಪ್ಪ ಅಂದ್ರೆ UPI ಮೂಲಕ ಪೇಮೆಂಟ್ ಮಾಡ್ತಿದ್ದಾರೆ. ಸೊ ನಾವೇನಾಗ್ತಿದ್ವಿ ಅಂದ್ರೆ ಇತ್ತೀಚೆಗೆ ಡಿಜಿಟಲ್ ಕಡೆ ಜಾಸ್ತಿ ವಾಲ್ತಿದ್ವಿ. ಯಾಕಂದ್ರೆ ಕೆಲವೊಂದಿಷ್ಟು ಟೈಮ್ ನಾವೇನಪ್ಪ ಅಂದ್ರೆ ವಾಲೆಟ್ ಅಲ್ಲಿ ಮನಿ ಇಟ್ಕೊಂಡು ಹೋಗೋದು ಮರಿತೀವಿ. ಅವಾಗ ಏನ್ ಮಾಡ್ಬೋದು ಅಂದ್ರೆ ಡಿಜಿಟಲ್ ಪೇಮೆಂಟ್ ಮಾಡ್ಬೋದು. ನಮಗೇನಾಗಿದೆ ಅಂದ್ರೆ ಆಪ್ಷನ್ ಗಳು ಜಾಸ್ತಿ ಸಿಕ್ತಿದೆ. ಸೊ ಆ ಉದ್ದೇಶಕ್ಕೆ ಇವ್ರು ಏನ್ ಹೇಳ್ತಿದಾರೆ ಅಂದ್ರೆ ಯಾವ ತರ UPI ಸಕ್ಸಸ್ ಆಗಿದೆಯಲ್ಲ ಅದೇ ತರ ನಾವೇನ್ ಮಾಡೋಣ ಅಂದ್ರೆ ಈ ಡಿಜಿಟಲ್ ಮಾರ್ಕೆಟ್ ಅನ್ನು ಸಕ್ಸಸ್ ಮಾಡೋಣ. ಯಾಕಂದ್ರೆ ನೋಡ್ರಿ ಯಾರೋ ಒಬ್ರು ಇನ್ನೊಂದು ಊರಿಗೆ ಹೋಗಿರ್ತಾರೆ, ಅವ್ರಿಗೆ ಒಂದು ಏನೋ ಬೇಕಾಗಿರುತ್ತೆ, ಬಟ್ ಎಲ್ಲ ಏನಪ್ಪ ಅಂದ್ರೆ ಅವ್ರಿಗೆ ಲೋಕಲ್ ಸ್ಟೋರಿಗೆ ಹೋಗಿ ತಗೊಳಕ್ ಗೊತ್ತಿರಲ್ಲ, ಬಟ್ ಎಲ್ಲಿ ಏನ್ ಸಿಗುತ್ತೆ ಅಂತ ಗೊತ್ತಿರಲ್ಲ. ಅಟ್ ಲೀಸ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಅವರಿಗೆ ಏನ್ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತಾದ್ರೆ ಅವ್ರು ಏನ್ ಮಾಡ್ಬೋದು ಅಂದ್ರೆ ಈಸಿಯಾಗಿ ಅದನ್ನ ಕ್ಯಾಪ್ಚರ್ ಮಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಅವ್ರ ಏನ್ ಹೇಳ್ತಿದ್ರು ಅಂದ್ರೆ ಗೆಟ್ ರೆಡಿ ಫಾರ್ ಅ ವರ್ಲ್ಡ್ ಅಂದ್ರೆ ನೀವೊಂದು ಪ್ರಪಂಚಕ್ಕೆ ರೆಡಿ ಆಗ್ರಿ. ಅಲ್ಲೇನಿರುತ್ತಪ್ಪ ಅಂದ್ರೆ ಚಾಯ್ಸ್ ಇರುತ್ತೆ, ಕನ್ವೀನಿಯನ್ಸ್ ಇರುತ್ತೆ, ಟ್ರಾನ್ಸ್ಪರೆನ್ಸ್ ಇರುತ್ತೆ. ಚಾಯ್ಸ್ ಅಂದ್ರೆ ನಿಮ್ಗೆ ಏನ್ ಬೇಕಲ್ಲ ಅದನ್ನ ಆಯ್ಕೆ ಮಾಡ್ಕೋಬಹುದು. ಕನ್ವೀನಿಯನ್ಸ್ ಅಂದ್ರೆ ಈಸಿಯಾಗಿ ಸಿಗುತ್ತೆ. ಸೊ ನಾವು ಅಷ್ಟು ದೂರ ಹೋಗ್ಬೇಕು, ಇಷ್ಟು ದೂರ ಹೋಗ್ಬೇಕು, ಅಲ್ಲಿ ತಗೋಬೇಕು ಅನ್ನೋದಿಲ್ಲ, ಕನ್ವೀನಿಯನ್ಸ್ ಆಗಿರುತ್ತೆ ಮತ್ತೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ONDC ಅಂದ್ರೆ ಏನು ಎಕ್ಸಾಕ್ಟ್ಲಿ. ನಾನು ಬರೀ ನಿಮ್ಗೆ ಏನಂದ್ರೆ ಡೆಫಿನೇಷನ್ ಹೇಳಿದೆ, ಎಕ್ಸಾಕ್ಟ್ಲಿ ಅಂದ್ರೆ ಏನಂದ್ರೆ ಹೇಳ್ತಿದ್ದಾರೆ ನೋಡ್ರಿ. ಇದೊಂದು ಏನಾಗಿದೆ ಅಪ್ಪ ಅಂದ್ರೆ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ಇದೊಂದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿದೆ. ಇದು ಏನ್ ಮಾಡುತ್ತಪ್ಪ ಅಂದ್ರೆ ಒಂದು ನೆಟ್ವರ್ಕ್ ಅನ್ನ ಕೊಡುತ್ತೆ, ಅದರೊಳಗೆ ಏನ್ ಮಾಡ್ಬೋದು ಅಂದ್ರೆ ನೀವು ಡಿಜಿಟಲ್ ಸ್ಟೋರ್ಸ್ ಅನ್ನ ತೆಗಿಬಹುದು. ಸೊ ಯಾವುದೇ ಇಂಡಸ್ಟ್ರಿ ಇದ್ರೂ ಕೂಡ ಡಿಜಿಟಲ್ ಸ್ಟೋರ್ಸ್ ನ ತೆಗಿಬಹುದು. ಅದನ್ನ ಏನಪ್ಪ ಅಂದ್ರೆ ಯಾವ್ದು ಬೇರೆ ನೆಟ್ವರ್ಕ್ ಅಲ್ಲಿ ಕೂಡ ಇದ್ರೆ ಏನಪ್ಪ ಅಂದ್ರೆ ಎಂಗೇಜ್ ಅನ್ನ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ನಾನು ONDC ಅಲ್ಲಿ ಒಂದು ಸ್ಟೋರ್ ಅನ್ನ ತೆಗೆದೆ ಅಂತ ಕೊರಿ. ಈಗ ನನ್ ಸ್ಟೋರ್ ಎಲ್ಲಿತ್ತಪ್ಪ ಅಂದ್ರೆ ಆಲ್ರೆಡಿ ಫ್ಲಿಪ್ಕಾರ್ಟ್ ಅಲ್ಲಿ ಇತ್ತು ಅಥವಾ ಅಮೆಝಾನ್ ಅಲ್ಲಿ ಇತ್ತು ಅಂದ್ರೆ ನಾನು ಇದನ್ನ ಆಡ್ ಮಾಡಿದೆ ಅಂತ ಕೊರಿ. ಈಗ ONDC ಅಲ್ಲಿ ಯಾರೇ ಏನಾದ್ರೂ ಸರ್ಚ್ ಮಾಡಿದ್ರು ಅದೇನಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿಬಿಟ್ರೆ ಇಲ್ಲಿಗೆ ಬಂದ್ಬಿಡುತ್ತೆ ನನ್ನ ಸ್ಟೋರ್ಗೆ. ಅಲ್ಲಿಂದ ಏನಾಗತ್ತಂದ್ರೆ ಪರ್ಚೇಸ್ ಆಗುತ್ತೆ. ಅಂದ್ರೆ ಇದ್ರ ಉದ್ದೇಶ ಏನಪ್ಪ ಅಂದ್ರೆ ಇವ್ರು ಒಂದು ಪ್ಲಾಟ್ಫಾರ್ಮ್ ಕೊಡ್ತಾರೆ, ಅಲ್ಲಿ ನೀವು ಏನಾದ್ರೂ ಈ ಸ್ಟೋರ್ ಅನ್ನ ಮಾಡಿ ಇಟ್ಟಿದ್ರಿ ಅಂದ್ರೆ ಅದ್ ಎಲ್ಲ ಕಡೆನೂ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ನಾವ್ ಇವಾಗ ಏನಾದ್ರು ಅಮೆಝಾನ್ ಅಲ್ಲಿ ಏನಾದ್ರೂ ಪರ್ಚೇ ಮಾಡ್ತಿದ್ರೆ ನಮ್ಗೇನಪ್ಪ ಅಂದ್ರೆ ಅಮೆಝಾನ್ ವೆಬ್ಸೈಟ್ ಅಲ್ಲಿ ಏನಿರುತ್ತೆ ಅದಷ್ಟೇ ತೋರಿಸುತ್ತೆ, ಬೇರೆ ವೆಬ್ಸೈಟ್ ಅಲ್ಲಿ ತೋರಿಸಲ್ಲ. ಬಟ್ ನೀವೇನಾದ್ರೂ ಈ ONDC ಅಲ್ಲಿ ಏನಾದ್ರೂ ಪರ್ಚೇಸ್ ಮಾಡ್ತಿದ್ರೆ ನಿಮ್ಗೆ ಅಮೆಝಾನ್ ಆಪ್ಷನ್ ತೋರಿಸುತ್ತೆ, ಫ್ಲಿಪ್ಕಾರ್ಟ್ ಇನ್ ಆಪ್ಷನ್ ತೋರಿಸುತ್ತೆ, ಬೇರೆ ಬೇರೆ ಆಪ್ಷನ್ ಎಲ್ಲ ತೋರಿಸುತ್ತೆ. ಸೊ ನಿಮ್ಗೆ ಯಾವ್ದು ಬೇಕಲ್ಲ ಅಲ್ಲಿ ಹೋಗಿ ನೀವೇನ್ ಮಾಡ್ಬೋದು ಅಂದ್ರೆ ಈಸಿಯಾಗಿ ಆಕ್ಸೆಸ್ ಮಾಡ್ಕೋಬಹುದು. ಅಂದ್ರೆ ಈ ಒಂದು ವೆಬ್ಸೈಟ್ಗೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ರೆ ನಿಮ್ಮ ಆಪ್ ಇದೆಯಲ್ಲ ಯಾವುದೇ ನೆಟ್ವರ್ಕ್ ಅಲ್ಲಿ ಇದ್ರು ಕೂಡ ಏನಪ್ಪ ಅಂದ್ರೆ ಈಸಿಯಾಗಿ ಓಪನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಹೇಳಿದ್ನಲ್ಲ ಇಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಒಂದು ಪ್ರಾಡಕ್ಟ್ ತಗೋಬೇಕು ಅಮೆಝಾನ್ ಬರುತ್ತೆ, ಫ್ಲಿಪ್ಕಾರ್ಟ್ ಬರುತ್ತೆ, ಬೇರೆನೂ ಬರುತ್ತೆ. ಸೊ ನೀವು ಇದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂತಿಲ್ಲ, ಜಸ್ಟ್ ನೀವೇನಪ್ಪ ಅಂದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ಆಗಿದ್ರೆ ಸಾಕು ಈ ಪ್ಲಾಟ್ಫಾರ್ಮ್ ಅಲ್ಲಿ ಬಂದ್ಬಿಡುತ್ತೆ. ಆ ತರನಾಗ ಏನಪ್ಪ ಅಂದ್ರೆ ಇದು ವರ್ಕ್ ಆಗುತ್ತೆ. ಅಂದ್ರೆ ಇದೊಂಥರ ಏನಪ್ಪ ಅಂದ್ರೆ ರಾಮಬಾಣ ಇದ್ದಂಗೆ. ಒಬ್ರು ಏನಾದ್ರೂ ಡಿಜಿಟಲಿ ಮಾರ್ಕೆಟಿಂಗ್ ಮಾಡ್ತಿದಾರೆ ಅಂದ್ರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಅವ್ರು ಬೇರೆ ಕಡೆ ಹೋಗಿ ಅಡ್ವರ್ಟೈಸ್ಮೆಂಟ್ ಮಾಡಂಗಿಲ್ಲ, ನಮ್ದು ಈ ತರ ಸ್ಟೋರ್ ಇದೆ ಅಂತ, ಇದು ಆಟೋಮೆಟಿಕ್ ಆಗಿ ಇಲ್ಲಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಇದೇನಪ್ಪ ಅಂದ್ರೆ ಇದು ಯಾವುದೇ ತರನಂತ ಅಪ್ಲಿಕೇಶನ್ ಕೂಡ ಅಲ್ಲ, ಯಾವುದೇ ತರನಂತ ಹೋಸ್ಟಿಂಗ್ ಪ್ಲಾಟ್ಫಾರ್ಮ್ ಕೂಡ ಅಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇದೇನ್ ಮಾಡುತ್ತಪ್ಪ ಅಂದ್ರೆ ಎಕ್ಸಿಸ್ಟಿಂಗ್ ಡಿಜಿಟಲ್ ಕಾಮರ್ಸ್ ಅಪ್ಲಿಕೇಶನ್ ಇರುತ್ತಲ್ಲ ಅದನ್ನ ಏನ್ ಮಾಡುತ್ತೆ ಅಂದ್ರೆ ವ್ಯಾಲ್ಯೂಮೆಟ್ರಿ ಚೂಸ್ ಮಾಡುತ್ತೆ ಮತ್ತೆ ಅಡಾಪ್ಟ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ ನಿಮ್ದು ಬರೀ ಫ್ಲಿಪ್ಕಾರ್ಟ್ ಅಲ್ಲಿ ಇದ್ರೆ ಸಾಕು, ಇದ್ರಲ್ಲಿ ಆಟೋಮೆಟಿಕ್ ಬಂದ್ಬಿಡುತ್ತೆ. ಸೊ ಅಲ್ಲಿ ಯೂಸರ್ಸ್ ಏನಾದ್ರೂ ಸರ್ಚ್ ಮಾಡ್ಬೇಕಾದ್ರೆ ನಿಮ್ಮ ಪ್ರಾಡಕ್ಟ್ ಇಷ್ಟ ಆಯ್ತು ಅಥವಾ ನಿಮ್ಮ ಸ್ಟೋರಿ ಬರ್ಬೇಕಂದ್ರೆ ಡೈರೆಕ್ಟ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಸ್ಟೋರಿಗೆ ಅವರು ಬಂದ್ಬಿಡ್ತಾರೆ. ಇದಾದ್ಮೇಲೆ
ಇದರ ಉದ್ದೇಶ ಏನಪ್ಪಾ ಅಂದ್ರೆ ಪ್ರಾಡಕ್ಟ್ಸ್ ಅನ್ನ ಬೇರೆ ಬೇರೆ ಕಡೆಯಿಂದ ಪರ್ಚೇಸ್ ಮಾಡಬೇಕು ಕನ್ಸ್ಯೂಮರ್ಸ್ ಅಂದ್ರೆ ಆಗ್ಲೇ ಹೇಳಿದಂಗೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಇಂದ ಕಂಪ್ಯಾರಿಸನ್ ಮಾಡಿ ಒಂದೇ ಸಿಂಗಲ್ ಪ್ಲಾಟ್ಫಾರ್ಮ್ ಅಲ್ಲಿ. ಈಗ ನೋಡ್ರಿ ನಮಗೆ ಕಂಪ್ಯಾರಿಸನ್ ಸಿಗೋದು ಏನಪ್ಪಾ ಅಂದ್ರೆ ಗೂಗಲ್ ಅಲ್ಲಿ ಸಿಗುತ್ತೆ, ಬಟ್ ಅಷ್ಟು ವೈಡ್ ಆಗಿ ಸಿಗಲ್ಲ, ಸ್ಪೆಸಿಫಿಕೇಶನ್ ಎಲ್ಲ ಸಿಗಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಇನ್ನೂ ಚೆನ್ನಾಗಿ ಕಂಪ್ಯಾರಿಸನ್ ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಅದನ್ನೇ ಅವರು ಎಕ್ಸಾಂಪಲ್ ಕೊಟ್ಟು ಹೇಳ್ತಿದ್ದಾರೆ. ಏನಪ್ಪಾ ಅಂದ್ರೆ ಈಗೇನಂದ್ರೆ ನಾವು ಅಮೆಝಾನ್ ಅಲ್ಲಿ ಏನಾದ್ರೂ ಪರ್ಚೇಸ್ ಮಾಡ್ತಿದ್ರೆ ಅಮೆಝಾನ್ ಮಾತ್ರ ಸಿಗುತ್ತೆ, ಬಟ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ನೀವು ಅಮೆಝಾನ್ ಅಲ್ಲಿ ಏನಾದ್ರೂ ಸರ್ಚ್ ಮಾಡ್ತಿದ್ರು ಕೂಡ ಫ್ಲಿಪ್ಕಾರ್ಟ್ ಅಲ್ಲಿ ಅದಕ್ಕೆ ಯಾವ ತರ ಪ್ರೈಸ್ ಇದೆ, ಆ ಪ್ಲಾಟ್ಫಾರ್ಮ್ ಅಲ್ಲಿ ಏನಿದೆ, ಯಾವ ಪ್ರಾಡಕ್ಟ್ ಇದೆ, ಯಾವ ತರ ಸೂಟೇಬಲ್ ಆಗುತ್ತೆ, ಅದನ್ನ ಕೂಡ ಏನಪ್ಪಾ ಅಂದ್ರೆ ತೋರಿಸ್ತಾರೆ. ಹೀಗಾಗಿ ಇದೇನಾಗುತ್ತೆ ಅಂದ್ರೆ ಯೂಸರ್ ಫ್ರೆಂಡ್ಲಿ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ONDC ಓಪನ್ ನೆಟ್ವರ್ಕ್ ಡಿಜಿಟಲ್ ಕಾಮರ್ಸ್ ಇದೆಯಲ್ಲ, ಇದೇನ್ ಮಾಡ್ತಿದೆಯಪ್ಪ ಅಂದ್ರೆ UPI ಏನ ಸಕ್ಸಸ್ ಆಗಿದೆಯಲ್ಲ ಆ ಸಕ್ಸಸ್ ಅನ್ನ ಇಲ್ಲಿ ಕೂಡ ರೆಪ್ಲಿಕೇಟ್ ಮಾಡ್ತಿದೆ. ಸೊ ನೋಡ್ರಿ ನಿಮಗೆ ಗೊತ್ತು UPI ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಇದೇನಾಗಿದೆ ಅಂದ್ರೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಯಾವ್ದೇ ಇರಲಿ, ಯಾವ್ದೇ ನೆಟ್ವರ್ಕ್ ಇರಲಿ, ಬಟ್ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಪೇಮೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಯೂಸರ್ SBI ಬ್ಯಾಂಕ್ ದವರು ಆಗಿದ್ರು, ಆಮೇಲೆ ರಿಸೀವರ್ ಆಕ್ಸಿಸ್ ಬ್ಯಾಂಕ್ ಅವರು ಆಗಿದ್ರು ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಸೊ ಅದೇ ತರನಾಗಿ ಏನಪ್ಪಾ ಅಂದ್ರೆ UPI ಸಕ್ಸಸ್ ಅನ್ನು ಏನಂದ್ರೆ ಇಲ್ಲಿ ತೋರಿಸೋದೆ ಇಲ್ಲ ಅಂದ್ರೆ ONDC ಒಳಗೆ. ಇಲ್ಲಿ ಏನ್ ಹೇಳ್ತಿದ್ದಾರೆ ನೋಡ್ರಿ ಈ ಓಪನ್ ನೆಟ್ವರ್ಕ್ ಕಾನ್ಸೆಪ್ಟ್ ಇದೆಯಲ್ಲ, ಇದನ್ನ ಏನ್ ಮಾಡೋದಪ್ಪ ಅಂದ್ರೆ ರೀಟೇಲ್ ಸೆಕ್ಟರ್ಗೂ ಜಾಸ್ತಿ ಮಾಡೋದು, ಎಕ್ಸ್ಟೆಂಡ್ ಮಾಡೋದು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಹೋಲ್ಸೇಲ್ ಸೆಕ್ಟರ್ ಇರುತ್ತಲ್ಲ ಅಲ್ಲಿ ಕೂಡ ಎಕ್ಸ್ಟೆಂಡ್ ಮಾಡೋದು, ಮೊಬಿಲಿಟಿ ಅಂದ್ರೆ ಟ್ರಾನ್ಸ್ಪೋರ್ಟ್ ಇರುತ್ತಲ್ಲ ಅಲ್ಲಿ ಕೂಡ ಎಕ್ಸ್ಟೆಂಡ್ ಮಾಡೋದು, ಆಮೇಲೆ ಫುಡ್ ಡೆಲಿವರಿ ಕೂಡ ಏನಪ್ಪಾ ಅಂದ್ರೆ ಎಕ್ಸ್ಟೆಂಡ್ ಮಾಡೋದು, ಟ್ರಾವೆಲ್ ಅರ್ಬನ್ ಸರ್ವಿಸ್ ಎಲ್ಲಾ ಕಡೆ ಏನಪ್ಪಾ ಅಂದ್ರೆ ಇದನ್ನ ಎಕ್ಸ್ಟೆಂಡ್ ಮಾಡೋದು. ಇದ್ರಿಂದ ಏನಂದ್ರೆ ಒಬ್ಬ ಕನ್ಸ್ಯೂಮರ್ಸ್ ಏನ್ ನೀಡ್ ಇರುತ್ತಲ್ಲ ಅದನ್ನ ಒಂದೇ ಕಡೆ ಸಿಗುವಂಗೆ ಮಾಡೋದು. ಇದ್ರಿಂದ ಏನಾಗುತ್ತಪ್ಪ ಅಂದ್ರೆ ಯೂಸರ್ ಫ್ರೆಂಡ್ಲಿ ಆಗುತ್ತೆ, ಮತ್ತೆ ಜೊತೆಗೆ ಈ ನೆಟ್ವರ್ಕ್ ಅನ್ನ ಬಹಳ ಜನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ ಈ ONDC ಫಾರ್ಮ್ ಮಾಡಕ್ಕೆ ಕಾರಣಗಳೇನು, ಏನ್ ಕಾರಣದಿಂದ ಇದನ್ನ ಮಾಡ್ತಿದ್ದಾರೆ ಅಂದ್ರೆ. ಸೊ ನೋಡ್ರಿ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಏನ್ ಹೇಳ್ತಾರೆ ಅಂದ್ರೆ ಇವರು ಲಾಕ್ಡೌನ್ ಅಲ್ಲಿ ಅಂದ್ರೆ COVID-19 ಪ್ಯಾಂಡಮಿಕ್ ಟೈಮ್ ಅಲ್ಲಿ ಒಂದು ಏನಪ್ಪಾ ಅಂದ್ರೆ ಸರ್ವೆ ಅನ್ನ ಕಂಡಕ್ಟ್ ಮಾಡ್ತಾರೆ. ಆ ಸರ್ವೆ ಕಂಡಕ್ಟ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಇವರು ಒಂದು ಸರ್ವೆ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಏನಪ್ಪಾ ಅಂದ್ರೆ ಗ್ಯಾಪ್ ಜಾಸ್ತಿ ಇದೆ, ಏನು ಕನ್ಸ್ಯೂಮರ್ ಡಿಮ್ಯಾಂಡ್ ಮಾಡ್ತಿದ್ದಾರೆ ಮತ್ತೆ ಏನ್ ಸಪ್ಲೈ ಆಗ್ತಿದೆಯಲ್ಲ ಈ ಗ್ಯಾಪ್ ತುಂಬಾ ಇದೆ, ಈ ಗ್ಯಾಪ್ ನ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಫುಲ್ಫಿಲ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಆನ್ಲೈನ್ ಡಿಮ್ಯಾಂಡ್ ಏನಿದೆ ಮತ್ತೆ ಲೋಕಲ್ ರಿಟೇಲ್ ಇಕೋಸಿಸ್ಟಮ್ ಏನಿದೆಯಲ್ಲ ಅದು ತುಂಬಾ ಕಮ್ಮಿ ಇದೆ, ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಆ ಗ್ಯಾಪ್ ನ ಫುಲ್ಫಿಲ್ ಮಾಡ್ಬೇಕು. ಯಾಕಂದ್ರೆ ಒಂದ್ಸರಿ ನೀವು ಗ್ಯಾಪ್ ನ ಫುಲ್ಫಿಲ್ ಮಾಡಿ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ಅಥವಾ ಸಪ್ಲೈ ಚೈನ್ ಅನ್ನ ಸ್ಟ್ರಾಂಗ್ ಮಾಡಿಬಿಟ್ರೆ ಅಲ್ಲೇನಾಗತ್ತಪ್ಪ ಅಂದ್ರೆ ಪ್ರಾಡಕ್ಟ್ ಆಟೋಮೆಟಿಕ್ ಆಗಿ ಮೂವ್ ಆಗ್ತಿರುತ್ತೆ, ಜೊತೆಗೆ ಏನಾಗುತ್ತಪ್ಪ ಅಂದ್ರೆ ಸೇಲ್ ಆಗುತ್ತೆ ಮತ್ತೆ ಇನ್ಕಮ್ ಜನರೇಟ್ ಆಗುತ್ತೆ. ಅದಕ್ಕೋಸ್ಕರ ಇವ್ರು ಏನ್ ಮಾಡಿದ್ರು ಅಂದ್ರೆ ONDC ಅನ್ನೋ ಒಂದು ಎನ್ವೈರನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ONDC ಇದೆಯಲ್ಲ ಇದೇನಪ್ಪ ಅಂದ್ರೆ ಯಾವ್ದೇ ಡೇ ಟು ಡೇ ಗೈಡೆನ್ಸ್ ಇಲ್ಲದೆ ಮತ್ತೆ ಯಾವ್ದೇ ತರನ ಅಂತ ಅಡ್ವೈಸರ್ ಇಲ್ಲದೆ ಏನಾಗುತ್ತಪ್ಪ ಅಂದ್ರೆ ಇದು ಕೆಲಸ ಮಾಡುತ್ತೆ. ಇದಕ್ಕೆ ನೀವೇನಪ್ಪ ಅಂದ್ರೆ ಡೇ ಟು ಡೇ ಅಪ್ಡೇಟ್ ಆಗ್ಬೇಕಂತಿಲ್ಲ, ಅಡ್ವೈಸ್ ಅನ್ನ ಕೇಳ್ಬೇಕಂತಿಲ್ಲ. ಸೊ ಇದೇನಪ್ಪ ಅಂದ್ರೆ ಆರಾಮಾಗಿ ನೀವೇನಂದ್ರೆ ಕೆಲಸಗಳನ್ನ ಮಾಡಬಹುದು, ಡೇ ಟು ಡೇ ಅಡ್ವೈಸ್ ಅನ್ನ ಇಲ್ಲಿ ತಗೊಳಕ್ಕೆ ಅವಶ್ಯಕತೆ ಇರಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಇಂಡಿಪೆಂಡೆನ್ಸ್ ಇದೆಯಲ್ಲ ಮ್ಯಾನೇಜ್ಮೆಂಟ್ ಅಲ್ಲಿ, ಇದ್ರಿಂದ ಏನಾಗತ್ತಪ್ಪ ಅಂದ್ರೆ ಫೈನಾನ್ಶಿಯಲ್ ಮ್ಯಾನೇಜ್ ಇಂಡಿಪೆಂಡೆನ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಏನು ಮ್ಯಾನೇಜ್ಮೆಂಟ್ ಇಂಡಿಪೆಂಡೆನ್ಸ್ ಇದೆಯಲ್ಲ ಅದರಿಂದ ಫೈನಾನ್ಶಿಯಲ್ ಇಂಡಿಪೆಂಡೆನ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ಏನ್ ಹೇಳ್ತಿದ್ದಾರೆ ನೋಡ್ರಿ, ಫಂಡಿಂಗ್ ಇಂಡಿಪೆಂಡೆಂಟ್ಲಿ ಆಗೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಸೆಲ್ಫ್ ಸಸ್ಟೈನಿಂಗ್ ಫೈನಾನ್ಶಿಯಲ್ ಮಾಡಲ್ ಬೆಳ್ಕೊಳ್ಳುತ್ತೆ. ಅಂದ್ರೆ ಇದಕ್ಕೆ ಯಾವುದೇ ತರನಂತ ರೆಸ್ಟ್ರಿಕ್ಷನ್ ಇಲ್ಲದೆ ಇರೋದ್ರಿಂದ, ಸೊ ಒಬ್ಬ ವ್ಯಾಪಾರಿ ಬೀದಿ ಬದಿ ಇರ್ತಾನೆ ಅವನಿಗೇನು ಆನ್ಲೈನ್ ಸೇಲ್ ಮಾಡ್ಬೇಕು, ಅವನು ಈ ಪ್ಲಾಟ್ಫಾರ್ಮ್ ಅಲ್ಲಿ ಬಂದ, ಸೊ ಇದನ್ನ ಸೇಲ್ ಮಾಡ್ದ, ಸೊ ಅವನಿಗೆ ಅಕೌಂಟಿಗೆ ಡೈರೆಕ್ಟ್ ಆಗಿ ದುಡ್ಡು ಹೋಗುತ್ತೆ. ಸೊ ಅವನ್ ಏನಾಗ್ತಾನೆ ಅಂದ್ರೆ ಓವರ್ ದ ಡೇಸ್ ಅವನ ಕಡೆ ಸೇಲ್ಸ್ ಜಾಸ್ತಿ ಆದ್ರೆ ಅಲ್ಲಿ ಕೂಡ ಏನಾಗುತ್ತಪ್ಪ ಅಂದ್ರೆ ಅವನ ಅಕೌಂಟಿಗೆ ಅಮೌಂಟ್ ಬರೋದ್ರಿಂದ ಅಲ್ಲಿ ಫೈನಾನ್ಸ್ ಜಾಸ್ತಿ ಆಗುತ್ತೆ, ಅದ್ ಮಾತ್ರ ಅವನ ಬ್ಯಾಂಕ್ ಅಲ್ಲಿ ಇರುವಂತ ಹಣ ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಒಂದು ಗ್ರೋತ್ ಆಗುತ್ತೆ. ಸೊ ಅದರಿಂದ ಅದ್ರ ರಿಲೇಟೆಡ್ ಏನ್ ಚೈನ್ ಸಿಸ್ಟಮ್ ಇರುತ್ತಲ್ಲ ಅವರು ಗ್ರೋತ್ ಆಗ್ತಾರೆ. ಅಂದ್ರೆ ಅವರು ಎಲ್ಲಿಂದ ಖರೀದಿ ಮಾಡ್ತಿದ್ರು, ಅದರಿಂದ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿದ್ರು, ಈ ಕಂಪ್ಲೀಟ್ ಚೈನ್ ಆಗುತ್ತೆ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಅಭಿವೃದ್ಧಿ ಆಗುತ್ತೆ. ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಸಸ್ಟೈನಿಂಗ್ ಫೈನಾನ್ಶಿಯಲ್ ಮಾಡೆಲ್ ಅಂತ ಕರೀತಾರೆ. ಸೊ ನೋಡ್ರಿ ಹಾಗಾದ್ರೆ ಎಲ್ಲೆಲ್ಲಿ ಇದು ONDC ನೆಟ್ವರ್ಕ್ ಇದೆ ಅಂದ್ರೆ ಕರೆಂಟ್ಲಿ ಏನಪ್ಪಾ ಅಂದ್ರೆ 5 ಸಿಟೀಸ್ ಒಳಗೆ ಮಾತ್ರ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಎಲ್ಲಿ ಮಾಡಿದ್ದಾರೆ ಅಂದ್ರೆ ಡೆಲ್ಲಿ NCR ಅಂದ್ರೆ ಡೆಲ್ಲಿ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಇದೆಯಲ್ಲ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದರೆ, ಬೆಂಗಳೂರಲ್ಲಿ ಇಂಪ್ಲಿಮೆಂಟ್ ಮಾಡಿದರೆ, ಭೂಪಾಲ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದರೆ, ಶಿಲಾಂಗ್ ಮತ್ತೆ ಕೋಯಂಬತ್ತೂರ್. ಈ ಶಿಲಾಂಗ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಮೇಘಾಲಯದಲ್ಲಿ ಬರುತ್ತೆ. ಸೊ ನೋಡ್ರಿ ಯಾವುದೇ ತರನಾಗಿ ನೀವು ಆರ್ಟಿಕಲ್ ಓದ್ಬೇಕಾದ್ರೆ ಆ ಪ್ರದೇಶಗಳು ಎಲ್ಲಿ ಬರುತ್ತೆ ಅಂತ ಗೊತ್ತಿರಬೇಕು. ಭೂಪಾಲ್ ಮಧ್ಯಪ್ರದೇಶದಲ್ಲಿ ಬರುತ್ತೆ, ಕೋಯಂಬತ್ತೂರ್ ತಮಿಳುನಾಡಲ್ಲಿ ಬರುತ್ತೆ. ಸೊ ಇವ್ರ ಏನ್ ಉದ್ದೇಶ ಇದೆ ಅಪ್ಪ ಅಂದ್ರೆ ಒಂದು ಆನ್ ಬೋರ್ಡ್ ಅಲ್ಲಿ 150 ರಿಟೇಲರ್ಸ್ ನ ತರಬೇಕು ಅಂತ ಒಂದು ಉದ್ದೇಶನ ಇಟ್ಕೊಂಡಿದ್ದಾರೆ. ಜೊತೆಗೆ ನೋಡ್ರಿ ಇವರು ಒಂದು ಅಡ್ವೈಸರಿ ಕೌನ್ಸಿಲ್ ಕೂಡ ರೆಡಿ ಮಾಡಿದ್ದಾರೆ. ಯಾವ್ದಕ್ಕಪ್ಪ ಅಂದ್ರೆ ONDC ಗೆ ಅಲ್ಲಿ ಏನಪ್ಪ ಅಂದ್ರೆ ಪೊಟೆನ್ಶಿಯಲ್ ಮ್ಯಾನೇಜ್ಮೆಂಟ್ ಅಥವಾ ಪೊಟೆನ್ಶಿಯಲ್ ಪರ್ಸನ್ ಅನ್ನ ಅಲ್ಲಿ ಏನಂದ್ರೆ
ಇಟ್ಕೊಂಡಿದ್ದಾರೆ, ಅಂದ್ರೆ ಅವ್ರನ್ನ ಕೆಲಸಕ್ಕೆ ನಿಯೋಜನೆ ಮಾಡಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ ಈ ಅಡ್ವೈಸ್ ಇರುತ್ತಲ್ಲ, ಅವ್ರೇನ್ ಮಾಡೋದಂದ್ರೆ ಈ ಅಡಾಪ್ಷನ್ ಅನ್ನ ಯಾವ ತರ ಎಕ್ಸಿಲೇಟರ್ ಮಾಡಬೇಕು, ಅಂದ್ರೆ ಈ ಓಎನ್ಡಿಸಿ ನೆಟ್ವರ್ಕ್ ನ ಯಾವ ತರ ಇನ್ನು ಎಕ್ಸಿಲರೇಟ್ ಮಾಡ್ಬೇಕು ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ಸಜೆಷನ್ ಕೊಡ್ತಿದ್ದಾರೆ. ಸೊ ಇಲ್ಲಿ ಯಾರ್ಯಾರು ನಾವು ಲೀಡರ್ಸ್ ಇದಾರೆ ಅಂತ ನೋಡೋದಾದ್ರೆ, ಫಸ್ಟ್ ನೋಡ್ರಿ ನಂದನ್ ಎಂ ನೀಲ್ಕೇಣಿ ಅವರು ಇದ್ರ ಮೆಂಬರ್ ಇದಾರೆ. ಇವ್ರ ಯಾರಪ್ಪ ಅಂದ್ರೆ ನಾನ್ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಫ್ ಇನ್ಫೋಸಿಸ್. ಅದಾದ್ಮೇಲೆ ನೆಕ್ಸ್ಟ್ ಯಾರು ಇದಾರೆ ಅಂದ್ರೆ ಆರ್ ಎಸ್ ಶರ್ಮಾ, ಸಿಇಒ ನ್ಯಾಷನಲ್ ಹೆಲ್ತ್ ಅಥಾರಿಟಿ. ಅದಾದ್ಮೇಲೆ ನೆಕ್ಸ್ಟ್ ಯಾರಪ್ಪ ಅಂದ್ರೆ ದಿಲೀಪ್ ಆಸ್ಪೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಅಂಡ್ ಸಿಇಒ ಆಫ್ ಎನ್ಪಿಸಿಐ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಅಂಜಲಿ ಬನ್ಸಾಲ್, ಫೌಂಡರ್ ಅಂಡ್ ಚೇರ್ಪರ್ಸನ್ ಆಫ್ ಅವಾನ ಕ್ಯಾಪಿಟಲ್. ನೆಕ್ಸ್ಟ್ ಸುರೇಶ್ ಶೇತಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಅಂಡ್ ಸಿಇಒ ಆಫ್ ಪ್ರೋಟೀನ್ ಇ ಗವರ್ನ್ ಟೆಕ್ನಾಲಜೀಸ್ ಲಿಮಿಟೆಡ್. ಅರವಿಂದ್ ಗುಪ್ತಾ, ಕೋ ಫೌಂಡರ್ ಅಂಡ್ ಹೆಡ್ ಆಫ್ ಡಿಜಿಟಲ್ ಇಂಡಿಯಾ. ಇದಾದ್ಮೇಲೆ ನೆಕ್ಸ್ಟ್ ಯಾರು ಇದಾರೆ ನೋಡ್ರಿ, ಡಿಜಿಟಲ್ ಇಂಡಿಯಾ ಫೌಂಡೇಶನ್, ಕುಮಾರ್ ರಾಜಗೋಪಾಲನ್, ಸಿಇಒ ರಿಟೇಲರ್ ಅಸೋಸಿಯೇಷನ್ ಆಫ್ ಇಂಡಿಯಾ. ಆಮೇಲೆ ಆದಿಲ್ ಝೈನುಬಾಯ್, ಚೇರ್ಮನ್ ಅಂಡ್ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಯಾರು ಇದಾರಪ್ಪ ಅಂದ್ರೆ ಕೌನ್ಸಿಲ್ ಆಫ್ ಇಂಡಿಯಾ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್. ಅನಿಲ್ ಅಗರ್ವಾಲ್, ಅಡಿಷನಲ್ ಸೆಕ್ರೆಟರಿ, ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಅಂಡ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್. ಸೊ ನೋಡ್ರಿ ಈ ಕಮಿಟಿ ನೋಡಿದಾಗ ನಿಮ್ಗೆ ಅನ್ಸುತ್ತೆ ನಂದನ್ ನೀಲ್ಕೇಣಿ ಇಟ್ಕೊಂಡು ಲಾಸ್ಟ್ ಟೈಮ್ ಸೆಕ್ರೆಟರಿ ಇದ್ರಲ್ಲ, ಇಲ್ಲಿ ಗವರ್ಮೆಂಟ್ ಇಂದ ಇಟ್ಕೊಂಡು ಯಾವ್ಯಾವ ಡಿಪಾರ್ಟ್ಮೆಂಟ್ ಏನ್ ಬೇಕಲ್ಲ ಎಲ್ಲಾ ಡಿಪಾರ್ಟ್ಮೆಂಟ್ ಅವ್ರನ್ನ ಇಲ್ಲಿ ಇಟ್ಕೊಂಡಿರೋದ್ರಿಂದ ಸೊ ಓವರ್ಆಲ್ ಆಗಿ ಇದೇನಪ್ಪ ಅಂದ್ರೆ ಇಂಟಿಗ್ರೇಟೆಡ್, ಅಂದ್ರೆ ಸಮಗ್ರವಾಗಿ ಒಂದು ತಯಾರು ಮಾಡಿದಂತ ಒಂದು ಪ್ಲಾಟ್ಫಾರ್ಮ್ ಆಗಿ ಕೆಲಸವನ್ನ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಸೊ ನೋಡ್ರಿ ಇಲ್ಲಿ ಟಾರ್ಗೆಟ್ ಏನ್ ಇಟ್ಟಿದ್ದಾರಪ್ಪ ಅಂದ್ರೆ, ಸೊ ನೋಡ್ರಿ ಓ ಎನ್ ಡಿ ಸಿ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಅವರು ಎಕ್ಸೆಪ್ಟ್ ಮಾಡ್ತಿದ್ರೆ ಏನಪ್ಪ ಅಂದ್ರೆ ನೆಕ್ಸ್ಟ್, ಸೊ ನೋಡ್ರಿ ಇಲ್ಲೇನ್ ಹೇಳ್ತಿದಾರೆ ಅಂದ್ರೆ ನೆಕ್ಸ್ಟ್ 5 ಇಯರ್ಸ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಓ ಎನ್ ಡಿ ಸಿ ಅವರು 90 ಕೋಟಿ ಯೂಸರ್ಸ್ ಅನ್ನ ಅಲ್ಲಿ ತರ್ತಾರೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ 12 ಲಕ್ಷ ಸೆಲ್ಲರ್, ಅಂದ್ರೆ ಯಾರು ಮಾರಾಟಗಾರ ಮಾಡ್ತಾರಲ್ಲ ಅವ್ರನ್ನ ತರ್ತಾರೆ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ 730 ಕ್ರೋರ್ ಅಡಿಷನಲ್ ಪರ್ಚೇಸ್ ಆಗುತ್ತೆ. ಅದರಿಂದ ಅಡಿಷನಲ್ ಗ್ರಾಸ್ ಮರ್ಚಂಟೈಸಿಂಗ್ ವ್ಯಾಲ್ಯೂ ಎಷ್ಟು ಬರುತ್ತಪ್ಪ ಜಿ ಎಂ ವಿ ಅಂದ್ರೆ 3.75 ಕ್ರೋರ್ ಅಂತ ಹೇಳಿದ್ದಾರೆ. ಬಟ್ ಅದೇನಾಗಬೇಕಪ್ಪ ಅಂದ್ರೆ 3.75 ಲ್ಯಾಕ್ ಕ್ರೋರ್ ಆಗಬೇಕು. ಸೊ ಮಿಸ್ಟೇಕ್ ಆಗಿದೆ, 3.75 ಲ್ಯಾಕ್ ಕ್ರೋರ್ ಆಗಿದೆ. ಈಗ ಡಿಜಿಟಲ್ ಕಾಮರ್ಸ್ ಇಂದ ನಮ್ಗೆ ಎಷ್ಟು ಬರ್ತಿದೆ ಅಂದ್ರೆ ರಿಟೇಲ್ ಮಾರ್ಕೆಟ್ ಇಂದ, ಅಂದ್ರೆ ಡಿಜಿಟಲ್ ಕಾಮರ್ಸ್ ರಿಟೇಲ್ ಮಾರ್ಕೆಟ್ ಇಂದ ನಮ್ಗೆ ಎಷ್ಟು ಬರ್ತಿದೆಯಪ್ಪ ಅಂದ್ರೆ 2.85 ಲ್ಯಾಕ್ ಕ್ರೋರ್ ಬರ್ತಿದೆ. ಅದೇನಪ್ಪ ಅಂದ್ರೆ ಜಸ್ಟ್ ನಮ್ಮ ಟೋಟಲ್ ಜಿ ಎಂ ವಿ ನೋಡೋದಾದ್ರೆ ಜಸ್ಟ್ 4.3% ಆಗುತ್ತೆ. ಸೊ ಗ್ರಾಸ್ ಮರ್ಚಂಟೈಸಿಂಗ್ ವ್ಯಾಲ್ಯೂ ಅನ್ನ ನೋಡೋದಾದ್ರೆ ಜಸ್ಟ್ ಏನಪ್ಪ ಅಂದ್ರೆ 4.3% ಅಂದ್ರೆ ಇನ್ನು ಕೂಡ ಡಿಜಿಟಲಿ ನಾವೇನಂದ್ರೆ ಹಿಂದೆ ಇದ್ವಿ. ನಮ್ ಡಿಜಿಟಲ್ ಇಲ್ಲದೆ ನಾನ್ ಡಿಜಿಟಲ್ ಎಷ್ಟು ಪರ್ಚೇಸ್ ಆಗ್ತಿದೆ ಅಂದ್ರೆ ಆಲ್ಮೋಸ್ಟ್ 96% ಅಥವಾ 95% ಸೇಲ್ ಆಗ್ತಿದೆ. ಇದನ್ನ ನಾವು ಕ್ಯಾಪ್ಚರ್ ಮಾಡೋದ್ರಿಂದ ನಮ್ದು ಏನಪ್ಪ ಅಂದ್ರೆ ಮಾರ್ಕೆಟಿಂಗ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಹಾಗಾದ್ರೆ ಓ ಎನ್ ಡಿ ಸಿ ಇಂದ ಏನ್ ಬೆನಿಫಿಟ್ಸ್ ಅಂದ್ರೆ, ಸೊ ನೋಡ್ರಿ ಅವ್ರು ಹೇಳ್ತಿದ್ದಾರೆ ಇಲ್ಲೊಂದಿಷ್ಟು ಸ್ಟ್ಯಾಂಡರ್ಡೈಸ್ ಆಪರೇಷನ್ ಇದೆ. ಫಸ್ಟ್ ಏನ್ ಮಾಡುತ್ತಪ್ಪ ಅಂದ್ರೆ ಕೆಟಲಾಗಿಂಗ್ ಮಾಡುತ್ತೆ. ಕೆಟಲಾಗಿಂಗ್ ಅಂದ್ರೆ ನಿಮ್ಮ ನೆಟ್ವರ್ಕ್ ಅಲ್ಲಿ ಅಥವಾ ನಿಮ್ಮಲ್ಲಿ ಏನೇನು ಸ್ಟಾಕ್ ಇದೆ ಅಥವಾ ಏನೇನ್ ಸೇಲ್ ಮಾಡ್ತಿದಾರಲ್ಲ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಕೆಟಲಾಗಿಂಗ್ ಅಂತ ಕರೀತಾರೆ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇನ್ವೆಂಟರಿ ಮ್ಯಾನೇಜ್ಮೆಂಟ್. ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಂದ್ರೆ ಎಷ್ಟು ಸ್ಟಾಕ್ ಇದೆ, ನೀವು ಎಷ್ಟು ತರಿಸ್ಬೇಕು, ಫ್ಯೂಚರ್ ಸೇಲ್ಸ್ ಎಷ್ಟಾಗ್ಬೋದು ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಇನ್ವೆಂಟರಿ ಸ್ಟಾಕ್. ಸೊ ಇವಾಗ ಸ್ಟಾಕ್ ಎಷ್ಟಿದೆ, ನೀವು ನೆಕ್ಸ್ಟ್ ಎಷ್ಟು ತರಿಸ್ಬೇಕು ಅದರಿಂದ ನಿಮ್ಗೆ ಎಷ್ಟು ಯೂಸ್ ಆಗುತ್ತೆ ಅದಕ್ಕೆ ಇನ್ವೆಂಟರಿ ಸ್ಟಾಕ್ ಅಂತ ಕೇಳ್ತಾರೆ. ಅದಾದ್ಮೇಲೆ ಆರ್ಡರ್ ಮ್ಯಾನೇಜ್ಮೆಂಟ್ ಮಾಡುತ್ತೆ, ಅದಾದ್ಮೇಲೆ ಆರ್ಡರ್ ಫುಲ್ಫಿಲ್ಮೆಂಟ್ ಅನ್ನ ಕೂಡ ಮಾಡುತ್ತೆ. ಹಾಗಾಗಿ ಇದೇನಪ್ಪ ಅಂದ್ರೆ ಸಿಂಪಲ್ ಆಗಿದೆ ಮತ್ತೆ ಈಸಿ ಆಗಿದೆ ಯಾರಿಗಂದ್ರೆ ಸ್ಮಾಲ್ ಬಿಸ್ನೆಸ್ ಯಾರಿಗಿರ್ತಾರಲ್ಲ ಅವರಿಗೆ. ಅದರಿಂದ ಅವ್ರು ಏನ್ ಮಾಡ್ಬೋದು ಅಂದ್ರೆ ಅವ್ರ ಬಿಸ್ನೆಸ್ ನೆಟ್ವರ್ಕ್ ನ ಜಾಸ್ತಿ ಮಾಡಬಹುದು, ಜೊತೆಗೆ ಬಿಸ್ನೆಸ್ ಅನ್ನು ಕೂಡ ಏನಂದ್ರೆ ಎಕ್ಸ್ಪ್ಯಾಂಡ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ವಾರ್ನಿಂಗ್ಸ್ ಕೂಡ ಕೊಟ್ಟಿದ್ದಾರೆ ಎಕ್ಸ್ಪರ್ಟ್ಸ್ ಇಲ್ಲಿ. ಏನಪ್ಪಾ ಅಂದ್ರೆ ಈ ಪೊಟೆನ್ಶಿಯಲ್ ಇಶ್ಯೂ ಏನಪ್ಪಾ ಅಂದ್ರೆ ಇನಫ್ ನಂಬರ್ ಆಫ್ ನಮ್ಗೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಸಿಗ್ತಾವೆ ಸೈನ್ ಅಪ್ ಮಾಡಕ್ಕೆ ಅಂತ ಏನಿದೆಯಲ್ಲ ಅದ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಅಂತ ಕೇಳ್ತಿದ್ರೆ, ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಕಸ್ಟಮರ್ ಸರ್ವಿಸ್ ಮತ್ತೆ ಪೇಮೆಂಟ್ ಇಂಟಿಗ್ರೇಷನ್, ಇದ್ರ ಬಗ್ಗೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ಯಾವ್ದು ಮೆನ್ಷನ್ ಮಾಡಿಲ್ಲ, ಅದ್ರ ಬಗ್ಗೆ ಏನ್ ಡಿಸ್ಕಷನ್ ಮಾಡಿದಿರಾ ಅಥವಾ ಅದ್ರ ಬಗ್ಗೆ ನೀವೇನ್ ಆಕ್ಷನ್ ತಗೋತೀರಾ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಓವರ್ಆಲ್ ಆಗಿ ನೋಡೋದಾದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಈ ಪ್ಲಾಟ್ಫಾರ್ಮ್ ತುಂಬಾ ಯೂಸ್ಫುಲ್ ಆಗಿದೆ. ಯಾಕಂದ್ರೆ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಗೆ ಯೂಸರ್ಸ್ ಅಷ್ಟೇ ಬೆನಿಫಿಟ್ ಅನ್ನ ಸಿಗುತ್ತೆ, ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಯಾರು ಸೆಲ್ಲಿಂಗ್ ಪರ್ಸನ್ ಇದಾರಲ್ಲ ಅವ್ರಿಗೂ ಕೂಡ ಅಷ್ಟೇ ಬೆನಿಫಿಟ್ ಸಿಗುತ್ತೆ ಅಂತ ನಾವು ಹೇಳ್ಬೋದಾಗಿದೆ. ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಯಾವ್ದಿದೆಯಪ್ಪ ಅಂದ್ರೆ, ಸೊ ನೋಡ್ರಿ ಪಾಕಿಸ್ತಾನ್ ಎಕನಾಮಿಕ್ ಮಡ್ಲಿಂಗ್ ಅಂಡ್ IMF ಚಾಲೆಂಜ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಪಾಕಿಸ್ತಾನ್ ಎಕನಾಮಿ ಆಲ್ರೆಡಿ ಏನಾಗಿದೆ ಅಂದ್ರೆ ಡೌನ್ ಗ್ರೇಡ್ ಅಲ್ಲಿ ಇದೆ, ಅದಕ್ಕೆ ಏನಪ್ಪಾ ಅಂದ್ರೆ IMF ಚಾಲೆಂಜ್ ಕೂಡ ಜಾಸ್ತಿ ಆಗಿದೆ. ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಏನಿದೆಯಲ್ಲ ಅದರಿಂದ ಏನ್ ಬರೋ ಮಾಡ್ಕೋಬೇಕಿತ್ತಲ್ಲ ಅದು ಕೂಡ ಮಾಡ್ಕೊಳಕ್ ಆಗ್ತಿಲ್ಲ, ಹಾಗಾಗಿ ಏನಪ್ಪಾ ಅಂದ್ರೆ ಕ್ರೈಸಿಸ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ದ ಫಾಲಿಂಗ್ ರೂಪಿ, ಡಿಪ್ಲೀಟಿಂಗ್ ಫಾರಿನ್
ಎಕ್ಸ್ಚೇಂಜ್ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಏನಿದೆಯಲ್ಲ ಅದು ತುಂಬಾ ಕಮ್ಮಿ ಆಗ್ತಿದೆ. ಎನರ್ಜಿ ಶಾರ್ಟೇಜ್ ಅಂದ್ರೆ ಏನ್ ಇಂಧನಗಳಿದೆಯಲ್ಲ ಅದು ತುಂಬಾ ಶಾರ್ಟೇಜ್ ಆಗಿದೆ, ಜೊತೆಗೆ ಫ್ಯೂಯಲ್ ಪ್ರೈಸಸ್ ಕೂಡ ಜಾಸ್ತಿ ಆಗಿದೆ. ಆಮೇಲೆ ಕಾಂಪ್ಲಿಕೇಟೆಡ್ ಎಕ್ಸ್ಟರ್ನಲ್ ಸಪೋರ್ಟ್ ಹೈಲೈಟ್ಸ್ ದ ಕಂಟೆಂಪ್ರರಿ ಎಕನಾಮಿಕ್ ಕ್ರೈಸಿಸ್ ಇನ್ ಪಾಕಿಸ್ತಾನ್ ಈಸ್ ಇನ್ ವಿಲ್ ಇಸ್ಲಾಮಾಬಾದ್ ಫೈಂಡ್ ಅ ವೇ, ಅಂದ್ರೆ ಏನೇನ್ ಚಾಲೆಂಜಸ್ ಇದೆಯಲ್ಲ ಅದು ಯಾವ ತರನಾಗಿ ವೇ ಫೈಂಡ್ ಔಟ್ ಮಾಡುತ್ತೆ, ಅದಕ್ಕೆ IMF ಸಪೋರ್ಟ್ ಮಾಡುತ್ತೆ ಅಲ್ವಾ. ಯಾಕಂದ್ರೆ ಆಲ್ರೆಡಿ ಅವರು ಕ್ರೈಸಿಸ್ ಅಲ್ಲಿ ಇದಾರೆ, ಅವ್ರ ಹತ್ರ ಫಾರಿನ್ ರಿಸೋರ್ಸ್ ಕಮ್ಮಿ ಇದೆ, ಎನರ್ಜಿ ಕ್ರೈಸಿಸ್ ಇದೆ. ಸೊ ಇದರಿಂದ ಏನಪ್ಪಾ ಅಂದ್ರೆ ಅವರು ಕ್ರೈಸಿಸ್ ಇಂದ ಹೊರಗೆ ಬರ್ಬೇಕಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದೆಯಲ್ಲ, ಇವರೇನಾದ್ರೂ ಸಹಾಯ ಮಾಡಿದ್ರೆ ಅವರು ಅಪ್ಲಿಫ್ಟ್ಮೆಂಟ್ ಆಗ್ಬಹುದು. ಸೊ ಅವ್ರು ಸಹಾಯ ಮಾಡ್ತಾರಿಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಏನಪ್ಪಾ ಅಂದ್ರೆ ಚರ್ಚೆಗಳನ್ನ ಮಾಡಿದ್ದಾರೆ. ಸೊ ನೋಡ್ರಿ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಆತರ ಪಾಕಿಸ್ತಾನದ ಕರೆನ್ಸಿ ಇದೆಯಲ್ಲ ಅದೇನಾಗಿದೆಯಪ್ಪ ಅಂದ್ರೆ ಕೆಳಗ್ ಬರ್ತಾನೆ ಇದೆ, ಅಂದ್ರೆ ಅದ್ರ ವ್ಯಾಲ್ಯೂ ಇದೆಯಲ್ಲ ಡಿ ವ್ಯಾಲ್ಯೂ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನಾವೆಲ್ಲ ಹೇಳ್ತೀವಿ ಇಂಡಿಯನ್ ಕರೆನ್ಸಿ ಡಿ ವ್ಯಾಲ್ಯೂಯೇಷನ್ ಆಗ್ತಿದೆ ಅಂತ, ಅದೇ ತರನಾಗ ಏನಪ್ಪ ಅಂದ್ರೆ ಇಲ್ಲಿ ಪಾಕಿಸ್ತಾನ್ ಕರೆನ್ಸಿ ಕೂಡ ಡಿ ವ್ಯಾಲ್ಯೂಯೇಷನ್ ಆಗ್ತಿದೆ. ಎಷ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ನೋಡ್ರಿ, ಹೋದ ವರ್ಷ ಏಪ್ರಿಲ್ ಅಲ್ಲಿ ಎಷ್ಟಿತ್ತಪ್ಪ ಅಂದ್ರೆ $1 ₹150 ಇತ್ತು ನೋಡ್ರಿ, $1 ಗೆ ₹150 ಇತ್ತು. ಈಗ ಎಷ್ಟಾಗಿದೆ ಅಂದ್ರೆ ಅದು ₹213 ಆಗಿದೆ. ನೀವು $1 ಕೊಟ್ರೆ ನಿಮ್ಗೆ ₹213 ಪಾಕಿಸ್ತಾನಿ ಕರೆನ್ಸಿನ ಕೊಡ್ತಾರೆ. ಇದೇನಪ್ಪ ಅಂದ್ರೆ ಆಲ್ ಟೈಮ್ ಲೋ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಅದೇ ತರನೇ ನೋಡ್ರಿ ನೆಕ್ಸ್ಟ್ ಆತರ್ ಏನ್ ಮಾಡಿದಾರೆ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನ್ ಇದೆಯಲ್ಲ ಇದ್ರ ಸ್ಟೇಟ್ಮೆಂಟ್ ಅನ್ನ ತಗೊಂಡಿದ್ದಾರೆ, ಅದ್ರ ಡಾಟಾನ ಕನ್ಸಿಡರ್ ಮಾಡಿದ್ದಾರೆ. ಅದ್ರ ಪ್ರಕಾರ ಏನಪ್ಪಾ ಅಂದ್ರೆ June 2021 ಎಷ್ಟು ನಮ್ಮಲ್ಲಿ ಕರೆನ್ಸಿ ರಿಸರ್ವ್ ಇತ್ತಪ್ಪ ಅಂದ್ರೆ ಅವರಲ್ಲಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇತ್ತು ಅಂದ್ರೆ $17.2 billion ಫಾರಿನ್ ರಿಸರ್ವ್ ಇತ್ತು. ಅದೇನಾಗ್ತಿದೆ ಅಂದ್ರೆ ಕಮ್ಮಿ ಆಗ್ತಾ ಬರ್ತಿದೆ. ಈಗ ಎಷ್ಟಿದೆಯಪ್ಪ ಅಂದ್ರೆ ಅವ್ರ ಕಡೆ ಫಾರಿನ್ ರಿಸರ್ವ್ $8.9 billion ಇದೆ, ಅಂದ್ರೆ ಆಲ್ಮೋಸ್ಟ್ ಹಾಫ್ ವೇ ಬಂದಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ಈ ಹೊಸ ಗವರ್ಮೆಂಟ್ ಏನ್ ಮಾಡ್ತಿದೆಯಪ್ಪ ಅಂದ್ರೆ ನಿಮಗೆ ಗೊತ್ತು ಪಾಕಿಸ್ತಾನದಲ್ಲಿ ಹಳೇದಾಗಿ ಅಥವಾ ಹಿಂದೆ ಯಾರು ಪ್ರೈಮ್ ಮಿನಿಸ್ಟರ್ ಇದ್ರು ಇಮ್ರಾನ್ ಖಾನ್ ಇದ್ರು, ಈಗ ಏನಾಗಿದ್ದಾರೆ ಅಂದ್ರೆ ನವಾಬ್ ಷರೀಫ್ ಅವರ ಕ್ಲೋಸ್ ರಿಲೇಟಿವ್ ಆದಂತವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಹಾಗಾಗಿ ಅಲ್ಲಿ ಹೊಸ ಗವರ್ಮೆಂಟ್ ಫಾರ್ಮ್ ಆಗಿದೆ. ಇವ್ರೇನ್ ಮಾಡ್ತಿದ್ರು ಅಂದ್ರೆ ಫ್ಯೂಯಲ್ ಪ್ರೈಸ್ ಅಂದ್ರೆ ಏನೇ ಪೆಟ್ರೋಲ್ ಮತ್ತೆ ಡೀಸೆಲ್ ಇಂಧನಗಳು ಇರುತ್ತಲ್ಲ ಅದ್ರ ಪ್ರೈಸ್ ಕೂಡ ಜಾಸ್ತಿ ಮಾಡಿದಾರೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ ಹೊಸ ಬಜೆಟ್ ಪ್ರಪೋಸ್ ಮಾಡಿದ್ ಏನ್ ಹೇಳ್ತಿದಾರೆ ಅಂದ್ರೆ ಪೆಟ್ರೋಲ್ ಇದೆಯಲ್ಲ ಅದ್ರ ಮೇಲೆ ಕೂಡ ಏನಪ್ಪ ಅಂದ್ರೆ ಡೆವಲಪ್ಮೆಂಟ್ ಲೆವಿ ಅಂದ್ರೆ ಡೆವಲಪ್ಮೆಂಟ್ ಟ್ಯಾಕ್ಸ್ ಅನ್ನ ಹಾಕೋದನ್ನ ಹೇಳ್ತಿದ್ದಾರೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಆಯಿಲ್ ಮತ್ತೆ ಎಲೆಕ್ಟ್ರಿಸಿಟಿ ಪ್ರೈಸ್ ಅಂದ್ರೆ ಕರೆಂಟಿನ ಪ್ರೈಸ್ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ಪೀದಿಗೆ ಬರ್ತಾರೆ. ಯಾಕಂದ್ರೆ ಎಷ್ಟಂತ ಅವರು ಈ ಬರ್ಡನ್ ಅನ್ನ ತಡ್ಕೋಬೇಕು, ಹಣದುಬ್ಬರದ ಬರ್ಡನ್ ಅನ್ನ ತಡ್ಕೋಬೇಕು. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬೀದಿಗೆ ಬರ್ತಾರೆ. ಹೀಗಾಗಿ ಏನಾಗಿದೆ ಅಂದ್ರೆ ಇದು ಹೈಲೈಟೆಡ್ ಎಕ್ಸ್ಟರ್ನಲ್ ವಲ್ನರಬಿಲಿಟಿ ರಿಸ್ಕ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಇಲ್ಲಿ ಪಾಕಿಸ್ತಾನದ ಮೂಡಿ ಏನು ಪಾಕಿಸ್ತಾನಕ್ಕೆ ಮೂಡಿ ರೇಟಿಂಗ್ ಏಜೆನ್ಸಿ ಇದೆಯಲ್ಲ ಮೂಡಿ ಅವ್ರೇನ್ ಮಾಡಿದ್ರು ಅಂದ್ರೆ ಔಟ್ಲುಕ್ ಅನ್ನ ನೆಗೆಟಿವ್ ಆಗಿ ತೋರಿಸಿದ್ದಾರೆ. ಸೊ ನೋಡ್ರಿ ಈ ರೇಟಿಂಗ್ ಏಜೆನ್ಸಿ ಏನಿದೆಯಲ್ಲ ಮೂಡಿ ಅವ್ರೇನ್ ಮಾಡಿದ್ರು ಅಂದ್ರೆ ಪಾಕಿಸ್ತಾನಕ್ಕೆ ನೆಗೆಟಿವ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಇದು ಕೂಡ ಹೊಡೆತ ಆಗುತ್ತೆ, ಯಾಕಂದ್ರೆ ಇಲ್ಲಿ ಯಾವುದೇ ತರಹದ ಫಾರಿನ್ ಇನ್ವೆಸ್ಟ್ಮೆಂಟ್ ಬರಲ್ಲ, ಸೊ ಅವ್ರ ಕ್ರೈಸಿಸ್ ಅನ್ನು ಸಾಲ್ವ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ನೋಡೋದಾದ್ರೆ ಇನ್ನೂ ಕೂಡ ಅಲ್ಲಿ ಏನಪ್ಪಾ ಅಂದ್ರೆ ಕಾಂಪ್ಲಿಕೇಟೆಡ್ ಆದ ಇಶ್ಯೂ ಇದೆ ಪಾಕಿಸ್ತಾನ್ ಗವರ್ಮೆಂಟ್ ಮಧ್ಯೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ವಿಲ್ ದ IMF ಬೇಲ್ ಔಟ್ ಪಾಕಿಸ್ತಾನ್, ಅಂದ್ರೆ IMF ಅವರು ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತಾರಂದ್ರೆ ಇಲ್ಲಿ ಹೇಳ್ತಿದ್ದಾರೆ ನೋಡ್ರಿ ಪಾಕಿಸ್ತಾನಿಗೆ ಇಮಿಡಿಯೇಟ್ ಫ್ಯೂಚರ್ ಇರೋದ್ ಏನಪ್ಪ ಅಂದ್ರೆ IMF ಅವ್ರಿಗೆ ಎಷ್ಟು ಯಾವ ತರನಾಗಿ ತನ್ನ ಸಪೋರ್ಟ್ ಅನ್ನ ರೆಸ್ಯೂಮ್ ಮಾಡುತ್ತೆ ಅದ್ರ ಮೇಲೆ ಅವ್ರಿಗೆ ಇರುತ್ತೆ. ಸೊ ನೋಡ್ರಿ ಎರಡು ಕಡೆಯಿಂದ ಏನಪ್ಪಾ ಅಂದ್ರೆ ಇಂಟೆನ್ಸ್ ಆಗಿ ಡಿಸ್ಕಷನ್ ಆದ್ರೂ ಕೂಡ ಯಾವುದೇ ತರನಾದಂತ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಆಗಿಲ್ಲ ಅನ್ನೋದು ಕೂಡ ಅವ್ರೇನಪ್ಪ ಅಂದ್ರೆ ಇಲ್ಲಿ ಇಶ್ಯೂನ ಹೇಳ್ತಿದ್ದಾರೆ. ಸೊ ನೋಡ್ರಿ ಫಸ್ಟ್ ಏನಾಕಿತ್ತಪ್ಪ ಅಂದ್ರೆ ಇಸ್ಲಾಮಾಬಾದ್ IMF ಜೊತೆ ಜಾಸ್ತಿ ಸರಿ ನೆಗೋಷಿಯೇಷನ್ಸ್ ನ ಮಾಡಿದ್ರು, ಒಂದ್ ಬಿಟ್ಟು ಎರಡ್ ಮೂರ್ ಸರಿ ನೆಗೋಷಿಯೇಷನ್ಸ್ ನ ಮಾಡಿದ್ರು ಕೂಡ ಅವ್ರೇನ್ ಮಾಡಿದ್ರು ಅಂದ್ರೆ ಅವ್ರ ನೆಗೋಷಿಯೇಷನ್ಸ್ ಅಲ್ಲಿ ಎಕನಾಮಿಕ್ ನ್ಯಾಷನಲಿಸಮ್ಸ್ ನ ತಂದಿದ್ದಾರೆ, ಜೊತೆಗೆ ಮೋಸ್ಟ್ಲಿ ಜಿಗ್ನೋಸ್ಟಿಕ್ ಅಂದ್ರೆ ಭಾವೋದ್ವೇಗವಾಗಿ ಮಾತಾಡೋದು, ನಮ್ದು ದೇಶ ಹಿಂಗಿದೆ ಹಂಗಿದೆ ಅಂತ ನಾವು ಮಾತಾಡ್ತೀವಲ್ಲ ಭಾವೋದ್ವೇಗವಾಗಿ, ಅದಕ್ಕೇನಂತ ಕರಿತೀವಿ ಅಂದ್ರೆ ನಾವು ಜಿಗ್ನೋಸ್ಟಿಕ್ ನ್ಯಾಷನಲಿಸಮ್ ಅಂತ ಕರಿತೀವಿ. ಸೊ ಈ ಅಪ್ರೋಚ್ ಏನಿದೆಯಲ್ಲ ಅದು ಏನಾಗಿದೆಯಪ್ಪ ಅಂದ್ರೆ IMF ಅವ್ರಿಗೆ ಇಷ್ಟ ಆಗಿಲ್ಲ. ಇದ್ರ ಜೊತೆಗೆ ನೋಡ್ರಿ ಪಾಕಿಸ್ತಾನದ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆದಂತ ಇಮ್ರಾನ್ ಖಾನ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಅವರು ರಿಪೀಟೆಡ್ಲಿ IMF ಮೇಲೆ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರೆ, ಆಮೇಲೆ ಏನಪ್ಪಾ ಅಂದ್ರೆ ಆ ಸ್ಟೇಟ್ಮೆಂಟ್ ಏನಿತ್ತು ಅಂದ್ರೆ ಅದ್ರ ಅಗೇನೆಸ್ಟ್ ಇತ್ತು ಅಂದ್ರೆ ಅದ್ರ ವಿರುದ್ಧವಾಗಿ ಅವ್ರು ಏನಂದ್ರೆ ಹೇಳ್ತಿದ್ರು. ಸೊ ನೋಡ್ರಿ ಅವ್ರು PM ಆದ್ಮೇಲೆ ಏನ್ ಮಾಡಿದ್ರು ಅಂದ್ರೆ IMF ನ ಅಪ್ರೋಚ್ ಮಾಡೋದ್ ಬಿಟ್ಟು ಫ್ರೆಂಡ್ಲಿ ಕಂಟ್ರೀಸ್ ಆದಂತ ಚೈನಾ ಮತ್ತೆ ಸೌದಿ ಅರೇಬಿಯಾಗೆ ಅಪ್ರೋಚ್ ಮಾಡಿದ್ದಾರೆ, ಯಾವ್ದಕ್ಕಂದ್ರೆ ಹೆಲ್ಪ್ ಕೇಳಕ್ಕೆ. ಸೊ ನೋಡ್ರಿ ಇಂಟರ್ನ್ಯಾಷನಲ್ ಏನಾದ್ರೂ ಹೆಲ್ಪ್ ಬೇಕಾದ್ರೆ ಯಾರಾದ್ರೂ ಏನಪ್ಪಾ ಅಂದ್ರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ವರ್ಲ್ಡ್ ಬ್ಯಾಂಕ್ ಈ ತರದ ಕಡೆ ಸಾಲ ಕೇಳಕ್ ಹೋದ್ರೆ ಇವ್ರು ಏನ್ ಮಾಡಿದ್ರು ಅಂದ್ರೆ ಅದ್ ಬಿಟ್ಟು ಚೈನಾ ಮತ್ತೆ ಸೌದಿ ಅರೇಬಿಯಾ ಕಡೆ ಸಾಲ ಕೇಳಕ್ ಹೋಗಿದ್ದಾರೆ. ಸೊ ಇವಾಗ ಹೊಸ ಗವರ್ಮೆಂಟ್ ಏನ್ ಬಂದಿದೆಲ್ಲ ಅದೇನಪ್ಪ ಅಂದ್ರೆ
IMF ಮೇಲೆ ಏನಪ್ಪ ಅಂದ್ರೆ ಅವಲಂಬನೆ ಹೊಂದಿದೆ. ಅದಕ್ಕೆ ಏನ್ ಹೇಳ್ತಿದ್ರು ಅಂದ್ರೆ IMF ಅವರಿಗೆ ನೀವು ಪೇಮೆಂಟ್ ಅನ್ನ ರಿಲೀಸ್ ಮಾಡ್ರಿ, ನಾವು ಹಳೆ ಗವರ್ಮೆಂಟ್ ಇಲ್ಲ ಹೊಸ ಗವರ್ಮೆಂಟ್ ಇದೀವಿ, ಅಟ್ ಲೀಸ್ಟ್ ನಮಗೆ ಈಗ ಸಪೋರ್ಟ್ ಮಾಡಕ್ಕಾದ್ರೂ ಪೇಮೆಂಟ್ ಅನ್ನ ರಿಲೀಸ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ IMF ಕೂಡ ಏನ್ ಹೇಳಿದೆ ಅಂದ್ರೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ, ಬಟ್ ನೀವೇನಂದ್ರೆ ಸ್ವಲ್ಪ ಕಂಡೀಷನ್ ಹಾಕ್ತೀನಿ, ಅದ್ರ ಬಗ್ಗೆ ಕನ್ಸಿಡರೇಷನ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಹಾಗಾದ್ರೆ ಕಂಡೀಷನ್ಸ್ ಏನಪ್ಪ ಅಂತ ನೋಡೋದಾದ್ರೆ, ಫಸ್ಟ್ ಏನ್ ಹೇಳ್ತಿದ್ರು ಅಂದ್ರೆ ಮ್ಯಾಕ್ರೋ ಎಕನಾಮಿಕ್ ರಿಫಾರ್ಮ್ಸ್ ಬಗ್ಗೆ ಹೇಳ್ತಿದ್ದಾರೆ. ಸೊ ನೋಡ್ರಿ, ಹಾಗಾದ್ರೆ ಏನಿದು ಮ್ಯಾಕ್ರೋ ಎಕನಾಮಿಕ್ ರಿಫಾರ್ಮ್ಸ್ ಅಂದ್ರೆ? ಸೊ ಇಲ್ಲಿ ಮ್ಯಾಕ್ರೋ ಎಕನಾಮಿಕ್ ರಿಫಾರ್ಮ್ಸ್ ಅಲ್ಲಿ ಏನ್ ಹೇಳ್ತಿತ್ತು ಅಂದ್ರೆ, ಫಸ್ಟ್ ನೀವ್ ಏನ್ ಮಾಡ್ರಿ, ಇನ್ಫ್ಲೇಷನ್ ನಿಮ್ದೇನ್ ಜಾಸ್ತಿ ಇದೆಲ್ಲ ಅದನ್ನ ಅಡ್ರೆಸ್ ಮಾಡ್ರಿ ಅಂತ ಹೇಳ್ತಿದ್ರೆ. ಅದೇ ತರನಾಗಿ ನೋಡ್ರಿ, ನಿಮ್ಮ ಫಿಸಿಕಲ್ ಮತ್ತೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಇದೆಲ್ಲ ಅದನ್ನು ಕೂಡ ಏನಪ್ಪಾ ಅಂದ್ರೆ ಅದಕ್ಕೂ ಕೂಡ ಅಡಿಕ್ವೇಟ್ ಪ್ರೊಟೆಕ್ಷನ್ ಅನ್ನ ಕೊಡ್ರಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಏನಪ್ಪಾ ಅಂದ್ರೆ IMF ಏನ್ ಹೇಳ್ತಿದ್ರೆ, ಏನೇ ಡಿವಿಯೇಷನ್ ಮಾಡಬಾರ್ದು, ನಾವು ಕೊಟ್ಟ ಫಂಡ್ ಇಂದ ಯಾವ ತರನಾದಂತ ಡಿವಿಯೇಷನ್ ಮಾಡಬಹುದು, ಎಸ್ಪೆಷಲಿ ಯಾವ್ದಕ್ಕಪ್ಪ ಅಂದ್ರೆ ಫ್ಯೂಯಲ್ ಮತ್ತೆ ಪವರ್ ಸಬ್ಸಿಡೀಸ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈಗ ಏನಾಗ್ತಿದೆ ಅಂದ್ರೆ ಪಾಕಿಸ್ತಾನದಲ್ಲಿ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಇಯರ್ ಎಲೆಕ್ಷನ್ ಇರೋದ್ರಿಂದ ಸಬ್ಸಿಡೀಸ್ ಕೊಡ್ತಾ ಹೋಗ್ತಾರೆ. ಈಗಾಗಲೇ ಅವ್ರ ಕಡೆ ಏನಪ್ಪಾ ಅಂದ್ರೆ ಇನ್ಫ್ಲೇಷನ್ ಜಾಸ್ತಿ ಇದೆ, ಜೊತೆಗೆ ಇವ್ರು ಸಬ್ಸಿಡೀಸ್ ಕೊಡೋದ್ರಿಂದ ಏನಂದ್ರೆ ಅಲ್ಲಿ ಜನ ಏನೋ ಖರೀದಿ ಮಾಡ್ತಾರೆ, ಬಟ್ ಇವರ ಫಾರಿನ್ ರಿಸರ್ವ್ ಇರುತ್ತಲ್ಲ ಅದು ಏನಾಗುತ್ತಪ್ಪ ಅಂದ್ರೆ ಜಾಸ್ತಿ ಕಮ್ಮಿ ಆಗ್ತಾ ಹೋಗುತ್ತೆ, ಮತ್ತೆ ಇವರ ಡೆಬ್ಟ್ ಏನಿದೆಲ್ಲ ಅದು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಾರಪ್ಪ ಅಂದ್ರೆ, ನೀವು ಪಾಕಿಸ್ತಾನದವ್ರು ಇದ್ದೀರಲ್ಲ, ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದ್ರೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಸಾಲ ತಗೊಳ್ಳೋದ್ರಲ್ಲಿ ಎಷ್ಟು ನಿಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ ಇದೆ ಅದನ್ನು ಕೂಡ ನೋಡ್ಕೊರಿ ಅಂತ ಹೇಳ್ತಿದ್ದಾರೆ. ಆಮೇಲೆ ನೀವು ಚೈನಾದವ್ರ ಕಡೆಯಿಂದ ಎಷ್ಟು ಸಾಲ ತಗೊಂಡಿದ್ದೀರಾ, ಮತ್ತೆ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅಲ್ಲಿ ನಿಮ್ಗೆ ಎಷ್ಟು ಸಾಲ ಕೊಟ್ಟಿದ್ದಾರೆ, ಸಿಪೆಕ್ ಅಲ್ಲಿ ಎಷ್ಟು ಸಾಲ ಕೊಟ್ಟಿದ್ದಾರೆ ಅದನ್ನು ಕೂಡ ನಮ್ಗೆ ತಿಳಿಸ್ಬೇಕು ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ನೆಕ್ಸ್ಟ್ ಇಯರ್ ಎಲೆಕ್ಷನ್ ಇದೆ ಅಂತ ಹೇಳಿದೆ, ಹಾಗಾಗಿ ಈ ಸಬ್ಸಿಡೀಸ್ ಮತ್ತೆ ಏನಾಗುತ್ತಪ್ಪ ಅಂದ್ರೆ ಪೊಲಿಟಿಕಲಿ ಸೆನ್ಸಿಟಿವ್ ಇರುತ್ತೆ. ಸೊ ನೋಡ್ರಿ, ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಎಲೆಕ್ಷನ್ ಬಂದ್ರೆ ಅಲ್ಲಿ ಏನೊಂದಿಷ್ಟು ಆಫರ್ ಮಾಡಿರ್ತಾರೆ, ಅವ್ರ ಅಜೆಂಡಾ ಅಂತ ಇರುತ್ತೆ. ಅದರಲ್ಲಿ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಕಮ್ಮಿ ಮಾಡ್ತೀನಿ ಅಂತ ಹೇಳ್ತಾರೆ, ಕೆಲವೊಂದು ಉಚಿತವಾಗಿ ಕೊಡ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಯಾವುದೇ ಎಲೆಕ್ಷನ್ ಇದ್ರೂ ಕೂಡ ಏನಪ್ಪಾ ಅಂದ್ರೆ ಅಲ್ಲಿ ಸಬ್ಸಿಡೀಸ್ ಒಂದು ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಹಾಗಾಗಿ ಈಗ IMF ಅವ್ರು ಹೇಳಿದಂತ ಕಂಡೀಷನ್ ಗೆ ಪಾಕಿಸ್ತಾನದವರು ಒಪ್ಪೋತಾರ, ಯಾಕಂದ್ರೆ ನೆಕ್ಸ್ಟ್ ಇಯರ್ ಅವ್ರದ್ದು ಏನಿದೆಯಪ್ಪ ಅಂದ್ರೆ ಎಲೆಕ್ಷನ್ ಇದೆ. ಹಾಗಾಗಿ ಏನ್ ಹೇಳ್ತಿದಾರೆ ಅಂದ್ರೆ ಕನ್ಸಿಡರ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈಗಿನ ಗವರ್ಮೆಂಟ್ ಏನ್ ಮಾಡಿದೆ ಅಂದ್ರೆ ಈ ಹಳೆ ಪೆಟ್ರೋಲಿಯಂ ಲೆವಿ ಟ್ಯಾಕ್ಸ್ ಇತ್ತಲ್ಲ ಅದನ್ನ ತೆಗೆದು ಹಾಕಿದ್ದಂತದ್ದು ಮತ್ತೆ ರೀಇಂಟ್ರೊಡ್ಯೂಸ್ ಮಾಡಿದ್ದೆ. ಹಾಗಾಗಿ ಇದೇನಾಗುತ್ತಪ್ಪ ಅಂದ್ರೆ IMF ಅವ್ರಿಗೆ ಅವರು ಮನವರಿಕೆ ಮಾಡ್ತಿದ್ದಾರೆ, ನಾವು ಈ ತರ ಮಾಡಕ್ ಆಗಲ್ಲ ಅಂತ ಮನವರಿಕೆ ಮಾಡ್ತಿದ್ದಾರೆ. ಬಟ್ ಅವರು ಅದನ್ನ ಅರ್ಥ ಮಾಡ್ಕೋತಿದ್ದಾರೆ, ಬಟ್ IMF ಏನ್ ಹೇಳ್ತಿದ್ರೆ ನೀವು ಕೊಡ್ಬೇಡ್ರಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, IMF ಏನ್ ಹೇಳ್ತಿದೆ ಅಂದ್ರೆ ನೀವು ಅನ್ಲೆಸ್ ಅಥವಾ ಅಂಟಿಲ್ ಮೈಕ್ರೋ ಎಕನಾಮಿಕ್ ರಿಫಾರ್ಮ್ ಮಾಡೋವರೆಗೂ ನಾವೇನಪ್ಪ ಅಂದ್ರೆ ನಿಮ್ಗೆ ಯಾವುದೇ ತರನಾದಂತ ಸಾಲಗಳನ್ನ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಸೊ ಲೆಸ್ ಲೈಕ್ಲಿ ಟು ಎಕ್ಸ್ಪ್ಯಾಂಡ್ ಇಟ್ ಸಪೋರ್ಟ್ ಟು ದ ಪ್ರೋಗ್ರಾಮ್ ಅಂದ್ರೆ ನೀವು ಏನ್ ನಾವು ಮ್ಯಾಕ್ರೋ ಎಕನಾಮಿಕ್ ರಿಫಾರ್ಮ್ಸ್ ಹೇಳಿದ್ವಿ ಅದನ್ನ ಮಾಡೋವರೆಗೂ ನಿಮ್ಗೆ ಏನಪ್ಪಾ ಅಂದ್ರೆ ಸಪೋರ್ಟ್ ಅನ್ನ ಕೊಡಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ನೆಕ್ಸ್ಟ್ ಏನ್ ಕ್ವಶನ್ ಕೇಳ್ತಾರೆ ಅಂದ್ರೆ, ಈಗ ಪಾಕಿಸ್ತಾನ ಏನಿದೆಯಪ್ಪ ಅದು ಏನಾದ್ರೂ ಮ್ಯಾಕ್ರೋ ಎಕನಾಮಿಕ್ ರಿಫಾರ್ಮ್ ಮಾಡುತ್ತೆ ಅಂದ್ರೆ ಅದಕ್ಕೆ ಏನಪ್ಪ ಅಂದ್ರೆ ಇವರು ಇದು $1 million ಕ್ವಶನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಆಲ್ರೆಡಿ ಆರ್ಗ್ಯುಮೆಂಟ್ ಅನ್ನ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ವಿದೇಶದಲ್ಲಿರುವಂತ ಎಕನಾಮಿಸ್ಟ್ ಅಲ್ಲಿ ದೇಶದಲ್ಲಿರುವಂತವ್ರು ಏನ್ ಮಾಡಿದ್ರೆ ಅಂದ್ರೆ ಈ ಮ್ಯಾಕ್ರೋ ಎಕನಾಮಿಕ್ ರಿಫಾರ್ಮ್ಸ್ ಇದೆಯಲ್ಲ ಇದನ್ನ ಮಾಡ್ಕೊಂಬರ್ರಿ, ಜೊತೆಗೆ ಏನಪ್ಪ ಅಂದ್ರೆ ನೀವು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಏನಿದೆಯಲ್ಲ ಅದನ್ನ ಏನಪ್ಪ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಬಟ್ ಏನಪ್ಪ ಅಂದ್ರೆ ಯಾವ ಪೊಲಿಟಿಕಲ್ ಪಾರ್ಟಿ ಕೂಡ ಏನಪ್ಪಾ ಅಂದ್ರೆ ಅದನ್ನ ಅಡಾಪ್ಟ್ ಮಾಡ್ಕೊಂಡಿಲ್ಲ. ಸೊ ನೋಡ್ರಿ, 2008-13 ಇದ್ದಂತ ಪಾಕಿಸ್ತಾನದ ಪೀಪಲ್ ಪಾರ್ಟಿ ಇರ್ಬೋದು, ಆಮೇಲೆ ಮುಸ್ಲಿಂ ಲೀಗ್ ಪಾರ್ಟಿ ಇರ್ಬೋದು, 2013-18 ಇದ್ದಂತ ಮುಸ್ಲಿಂ ಲೀಗ್ ಪಾರ್ಟಿ ಇರ್ಬೋದು, ಅಥವಾ ಈಗಿರುವಂತ ತೆರಿಕೆ ಇನ್ಸಾಫ್ 2018-22 ಅಂತ ತೆರಿಕೆ ಇನ್ಸಾಫ್ ಪಾರ್ಟಿ ಇರ್ಬೋದು, ಇವ್ರು ಯಾರು ಕೂಡ ಏನಪ್ಪ ಅಂದ್ರೆ ಈ ಒಂದು ಕ್ವಶನ್ ಗೆ ಅಡ್ರೆಸ್ ಅನ್ನೇ ಮಾಡಿಲ್ಲ. ಏನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇದೆಯಲ್ಲ ಇದಕ್ಕೆ ನೀವೇನ್ ಇಂಡಿಪೆಂಡೆನ್ಸ್ ಕೊಡ್ಬೇಕಂತ ಅವ್ರು ಹೇಳ್ತಿದ್ರಲ್ಲ ಇದನ್ನ ಅವ್ರು ಏನಪ್ಪಾ ಅಂದ್ರೆ ಅಡ್ರೆಸ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ, ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಗವರ್ಮೆಂಟ್ ಇದ್ದಾಗ ಬೇರೆ ಬೇರೆ ಕಡೆಯಿಂದ ಬಾರೋ ಮಾಡ್ಕೋತಿದ್ದಾರೆ, ಅದು ಗ್ಲೋಬಲ್ ಇನ್ಸ್ಟಿಟ್ಯೂಷನ್ ಇಂದ ಕೂಡ ಇರ್ಬೋದು ಅಥವಾ ಫ್ರೆಂಡ್ಲಿ ಕಂಟ್ರೀಸ್ ಇಂದ ಕೂಡ ಇರಬಹುದು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಪಾಕಿಸ್ತಾನದಲ್ಲಿ ಏನಪ್ಪಾ ಅಂದ್ರೆ ಬಜೆಟ್ ಅನ್ನೋದು ಪಾಪ್ಯುಲಿಸ್ಟ್ ಆಗಿದೆ, ಅಂದ್ರೆ ಎಲ್ಲಾ ಕಡೆ ಬಜೆಟ್ ಅನ್ನೋದು ಏನಪ್ಪಾ ಅಂದ್ರೆ ಒಂದು ಪಾಪ್ಯುಲರ್, ಏನ್ ಸಬ್ಸಿಡಿ ಸಿಗ್ಬೋದು ಅಂತ ಎಲ್ಲರೂ ಕಾಯ್ತಿರ್ತಾರೆ. ಹಾಗಾಗಿ ಇದೇನಪ್ಪಾ ಅಂದ್ರೆ ಬಜೆಟ್ ಅನ್ನೋದು ಇದೆ ಅಂದ್ರೆ ಬಹಳ ಪಾಪ್ಯುಲರ್ ಆಗಿದೆ. ಅದ್ರ ಜೊತೆಗೆ ನೋಡ್ರಿ, ಎಕನಾಮಿಕ್ ಗವರ್ನೆನ್ಸ್ ಇದೆಲ್ಲ ಇದು ತುಂಬಾ ಕಮ್ಮಿ ಆಗಿದೆ. ಯಾಕೆ ಕಮ್ಮಿ ಆಗಿದೆಯಪ್ಪ ಅಂದ್ರೆ ಅವ್ರು ಅದಕ್ಕೆ ಕಾರಣ ಕೂಡ ಕೊಡ್ತಾರೆ, ಕರಪ್ಷನ್ ಜಾಸ್ತಿ ಆಗಿದೆ, ಡ್ಯೂ ಟು ಕರಪ್ಷನ್ ಇದೇನಾಗಿದೆಯಪ್ಪ ಅಂದ್ರೆ ಕಮ್ಮಿ ಆಗಿದೆ. ಅದ್ರ ಜೊತೆಗೆ ನೋಡ್ರಿ, ಲ್ಯಾಕ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಂಡಿಪೆಂಡೆನ್ಸ್, ಇದರಿಂದ ಏನಾಗ್ತಿದೆಯಪ್ಪ ಅಂದ್ರೆ ಎಕ್ಸ್ಪೋರ್ಟ್ ಕೂಡ ಡಿಕ್ಲೈನ್ ಆಗ್ತಿದೆ. ಏನ್ ಎಕ್ಸ್ಪೋರ್ಟ್ ಮಾಡ್ತಿದಾರಲ್ಲ ಅದು ಕೂಡ ಏನಾಗ್ತಿದೆಯಪ್ಪ ಅಂದ್ರೆ ಡಿಕ್ಲೈನ್ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಸಬ್ಸಿಡಿ ಕೊಡ್ತಿದ್ದಾರೆ, ಎಲ್ಲಂದ್ರೆ ಎನರ್ಜಿ ಸೆಕ್ಟರ್ ಅಲ್ಲಿ ಸಬ್ಸಿಡಿ ಕೊಡ್ತಾರೆ, ಫ್ಯೂಯಲ್ ಅಲ್ಲಿ ಸಬ್ಸಿಡಿ ಕೊಡ್ತಾರೆ, ಆಯಿಲ್ ಮತ್ತೆ ಎಲೆಕ್ಟ್ರಿಸಿಟಿ ಅಲ್ಲಿ ಸಬ್ಸಿಡೀಸ್ ಕೊಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ, ನಾನಾಗ್ಲೇ ಹೇಳಿದ್ದೆ, ಅವರ ಡೆಪ್ಟ್ ಜಾಸ್ತಿ ಆಗುತ್ತೆ, ಫಾರಿನ್ ರಿಸರ್ವ್ ಕಮ್ಮಿ ಆಗುತ್ತೆ. ಹಾಗಾಗಿ ಪ್ರೆಸೆಂಟ್
ಏನ್ ಗೌರ್ಮೆಂಟ್ ಇದೆಯಲ್ಲ ಪಾಕಿಸ್ತಾನ್ ಮುಸ್ಲಿಂ ಲೀಗ್ ಮತ್ತೆ ಪಾಕಿಸ್ತಾನ್ ಪೀಪಲ್ ಪಾರ್ಟಿ ಅವ್ರೇನಾದ್ರೂ ಇದಕ್ಕೆ ರಿಫಾರ್ಮ್ಸ್ ಅನ್ನ ತರಬಹುದಂದ್ರೆ ನೋಡ್ರಿ ಆಲ್ರೆಡಿ ನಾನು ಹೇಳ್ದಂಗೆ ನೆಕ್ಸ್ಟ್ ಇಯರ್ ಅವ್ರೇನಪ್ಪ ಅಂದ್ರೆ ಎಲೆಕ್ಷನ್ ಅನ್ನ ಫೇಸ್ ಮಾಡ್ಬೇಕು. ಹಾಗಾಗಿ ಅವರು ಈ ತರದ ಒಂದು ದೊಡ್ಡ ನಿರ್ಧಾರ ಅಥವಾ ಗಟ್ಟಿ ನಿರ್ಧಾರವನ್ನು ತಗೊಳ್ಳೋದ್ರಲ್ಲಿ ಸಕ್ಸಸ್ ಆಗ್ತಿರಲಿಲ್ಲ ಅನ್ನೋದು ಡೌಟ್ ಇದೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ರು ಅಂದ್ರೆ ವಿಲ್ ಫ್ರೆಂಡ್ಲಿ ಕಂಟ್ರಿ ಸಪೋರ್ಟ್ ಪಾಕಿಸ್ತಾನ್ ವಿದೌಟ್ ಪ್ರೀ ಕಂಡೀಷನ್ಸ್. ಅಂದ್ರೆ ಈ ಫ್ರೆಂಡ್ಲಿ ಕಂಟ್ರೀಸ್ ಏನಿದೆವಲ್ಲ ಅವು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತಾ ಯಾವುದೇ ತರನಾದ ಫ್ರೀ ಕಂಡೀಷನ್ ಇಲ್ಲದಕ್ಕೆ ಆತರ ಏನ್ ಹೇಳ್ತಿದ್ದಾರೆ ನೋಡ್ರಿ. ಸೊ ನೋಡ್ರಿ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಆಲ್ರೆಡಿ ಏನಪ್ಪ ಅಂದ್ರೆ ಸೌದಿ ಅರೇಬಿಯಾ ಇದೆಯಲ್ಲ ಅದು ಸಪೋರ್ಟ್ ಮಾಡ್ತಿದೆ ಪಾಕಿಸ್ತಾನಕ್ಕೆ. ಯಾವ ತರ ಅಂದ್ರೆ ಈ ಪ್ರೈಮ್ ಮಿನಿಸ್ಟರ್ ಆದ್ರಲ್ಲ ಯಾರಪ್ಪ ಅಂದ್ರೆ ಶೆಹಬಾಜ್ ಶರೀಫ್, ಅವರು ಇಮಿಡಿಯೇಟ್ಲಿ ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಏನ್ ಮಾಡಿದ್ರಪ್ಪ ಅಂದ್ರೆ ಸೌದಿ ಅರೇಬಿಯಾಗೆ ವಿಸಿಟ್ ಮಾಡಿದ್ರು. ಅವ್ರಿಗೆ ಏನ್ ಮಾಡಿದ್ರಪ್ಪ ಅಂದ್ರೆ $8 billion ಲೋನ್ ಅನ್ನ ಕೊಟ್ಟರು ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ December 2021 ಅಲ್ಲಿ ಇಮ್ರಾನ್ ಖಾನ್ ಆಗಿನ ಪ್ರೈಮ್ ಮಿನಿಸ್ಟರ್ ಆಗಿದ್ರಲ್ಲ ಅವರು ಹೋದಾಗ ಕೂಡ ಏನಪ್ಪ ಅಂದ್ರೆ $3 billion ಲೋನ್ ಅನ್ನ ಕೊಟ್ಟಿದ್ರು. ಅದೇ ತರನಾಗಿ October 2021 ಅಲ್ಲೂ ಅವ್ರು ಕೂಡ ಸಾಲ ಕೇಳಕ್ ಹೋಗಿದ್ರು, ಅವಾಗ ರಿಯಾದ್ ಸಪೋರ್ಟ್ ಮಾಡಿದಿಲ್ಲ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ಇದೇನ್ ಸಪೋರ್ಟ್ ಇದೆಯಲ್ಲ ಇದನ್ನ ಅವ್ರೇನ್ ಹೇಳ್ತಿದಾರೆ ಅಂದ್ರೆ ಅನ್ಕಂಡೀಷನಲ್ ಆಗಿಲ್ಲ, ಅಂದ್ರೆ ನಿಮ್ಗೆ ನಾವು ಅನ್ಕಂಡೀಷನಲ್ ಆಗಿ ಲೋನ್ ಅನ್ನ ಕೊಡ್ತಿಲ್ಲ, ನಾವು ಲೋನ್ ಅನ್ನ ರಿಕವರಿ ಮಾಡ್ತೀವಿ, ಜೊತೆಗೆ ಏನ್ ಮಾಡ್ತೀವಪ್ಪ ಅಂದ್ರೆ ನಾವ್ ಯಾವ್ದೇ ಟೈಮಲ್ಲಿ ಕೇಳಿದ್ರು ಕೂಡ ನೀವು ವಾಪಸ್ ಕೊಡ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಅದಕ್ಕೆ ಉದಾಹರಣೆ ಏನಪ್ಪ ಅಂದ್ರೆ ಅವರೊಂದು ಎಡಿಟೋರಿಯಲ್ ಬರುತ್ತೆ ಡಾನ್ ಅಲ್ಲಿ November 2021 ಏನ್ ಹೈಲೈಟ್ ಮಾಡಿದ್ರೆ ರಿಯಾದ್ ಏನ್ ಮಾಡ್ಬೋದಪ್ಪ ಅಂದ್ರೆ ಪಾಕಿಸ್ತಾನದಿಂದ ಯಾವಾಗ ಬೇಕಾದ್ರೂ ಅವ್ರೇನ್ ಹಣವನ್ನ ಕೊಟ್ಟಿದಾರಲ್ಲ ಮರಳಿ ಕೇಳ್ಬೋದು. ಯಾವಾಗಂದ್ರೆ ಯಾವಾಗ ಎರಡು ಕಂಟ್ರಿಗಳು ಮೂರನೇ ಕಂಟ್ರಿ ಅಂದ್ರೆ ಪಾಕಿಸ್ತಾನ್ ಮತ್ತೆ ಸೌದಿ ಅರೇಬಿಯಾ ಏನ್ ಕಂಟ್ರೀಸ್ ಇದಾವಲ್ಲ ಅವು ಫ್ರೆಂಡ್ಲಿ ರಿಲೇಷನ್ಸ್ ಫಾರಿನರ್ಸ್ ಅಂದ್ರೆ ಪಾಕಿಸ್ತಾನದ ಇಂಡಿಯಾ ಜೊತೆ ಸಂಬಂಧ ಇರ್ಬೋದು ಅಥವಾ ಪಾಕಿಸ್ತಾನ ಸೌದಿ ಅರೇಬಿಯಾದ ಇಂಡಿಯಾ ಜೊತೆ ಸಂಬಂಧ ಇರ್ಬೋದು, ಅವೇನಾದ್ರೂ ವ್ಯೂಸ್ ಡೈವರ್ಜೆಂಟ್ ಆದ್ರೆ ನಾಟ್ ಓನ್ಲಿ ಇಂಡಿಯಾ ಯಾವುದೇ ಫಾರಿನ್ ನ್ಯಾಷನಲ್ ಯಾವುದೇ ವಿದೇಶದ ಜೊತೆ ಏನಪ್ಪ ಅಂದ್ರೆ ಇಬ್ಬರ ವ್ಯೂಸ್ ಬೇರೆ ಬೇರೆ ಆದಾಗ ಅವ್ರೇನ್ ಮಾಡ್ಬೋದು ಅಂದ್ರೆ ಆ ಹಣವನ್ನ ಮರಳಿ ಪಡಿಬಹುದು ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಏನಪ್ಪ ಅಂದ್ರೆ ಈಗ ಪಾಕಿಸ್ತಾನ್ ಸೌದಿ ಅರೇಬಿಯಾ ಜೊತೆ ಫ್ರೆಂಡ್ಲಿ ಇರುವಂತ ಕಂಟ್ರೀಸ್ ಜೊತೆಗೆ ಅವರು ಏನಪ್ಪ ಅಂದ್ರೆ ಫ್ರೆಂಡ್ಲಿ ಆಗಿರ್ಬೇಕಾಗತ್ತೆ. ಅವ್ರೇನಾದ್ರೂ ಅದ್ರ ಅಗೇನೆಸ್ಟ್ ಹೋದ್ರೆ ಇಲ್ಲೇನ್ ಮಾಡ್ತಾರೆ ಅಂದ್ರೆ ಸೌದಿ ಅರೇಬಿಯಾದವರು ಅವ್ರು ಕೊಟ್ಟಂತ ಲೋನ್ ಅನ್ನ ವಾಪಸ್ ಕೇಳ್ತಾರೆ. ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಚೈನಾ. ಚೈನಾ ಏನ್ ಮಾಡ್ತಿದ್ರು ಅಂದ್ರೆ ಸಿಗ್ನಿಫಿಕೆಂಟ್ ಆಗಿ ಅವರಿಗೆ ಕೊಡ್ತಿದೆ, ಅಂದ್ರೆ ಹಣವನ್ನ ತುಂಬಾ ದೊಡ್ಡ ಮೊತ್ತದಲ್ಲಿ ಕೊಡ್ತಿದೆ ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಏನಪ್ಪ ಅಂದ್ರೆ ಪಾಕಿಸ್ತಾನ್ ಕೂಡ ರೆಗ್ಯುಲರ್ ಆಗಿ ಚೈನಾದಿಂದ ಸಾಲವನ್ನ ಪಡ್ಕೋತಿದೆ. ಅದು ಸಿಪೆಕ್ ಪ್ರಾಜೆಕ್ಟ್ ಇರ್ಬೋದು, ಅದ್ರ ಔಟ್ ಸೈಡ್ ಪ್ರಾಜೆಕ್ಟ್ ಇದ್ರು ಕೂಡ ಅವರು ಲೋನ್ ಅನ್ನ ಕೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಸಿಪೆಕ್ ಪ್ರಾಜೆಕ್ಟ್ ಇದಾವಲ್ಲ ಇದು ಎಕ್ಸ್ಪ್ಯಾಂಡ್ ಆಗ್ತಿದೆ. ಆಮೇಲೆ ಇದೇನಂದ್ರೆ ಪಾಕಿಸ್ತಾನದ ಈ ಎಕನಾಮಿಕ್ ಪ್ರಾಬ್ಲಮ್ ಇದೆಯಲ್ಲ ಅದಕ್ಕೇನಪ್ಪ ಅಂದ್ರೆ ಪ್ಯಾನೇಷಿಯಾ ಆಗಿದೆ, ಅಂದ್ರೆ ರಾಮಬಾಣ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನಮ್ಮಲ್ಲಿ ಯಾವುದೇ ತರನಾದ ನೋವಿದ್ರೆ ರಾಮಬಾಣ ಅಂತ ಹೇಳ್ತೀವಲ್ಲ ಅದಕ್ಕೇನಪ್ಪ ಅಂದ್ರೆ ಪ್ಯಾನೇಷಿಯಾ ಅಂತ ಅವರು ವರ್ಡ್ ನ ಯೂಸ್ ಮಾಡಿದ್ರೆ ಅದೇನಪ್ಪ ಅಂದ್ರೆ ರಾಮಬಾಣ. ಪಾಕಿಸ್ತಾನದ ಯಾವುದೇ ತರನಾದಂತ ಆರ್ಥಿಕ ತೊಂದರೆಗೆ ಯಾವ್ದು ರಾಮಬಾಣಪ್ಪ ಅಂದ್ರೆ ಸಿಪೆಕ್ ಪ್ರಾಜೆಕ್ಟ್ ಅಂತ ಆತರ ಇಲ್ಲಿ ಹೇಳ್ತಿದ್ದಾರೆ. ಬಟ್ ಇದ್ರ ಜೊತೆಗೆ ನೋಡ್ರಿ ಅವ್ರು ಕೆಲವೊಂದಿಷ್ಟು ಕ್ವಶನ್ಸ್ ನು ಕೂಡ ಕೇಳ್ತಿದ್ದಾರೆ, ಯಾವ ತರ ಸಿಪೆಕ್ ಪ್ರಾಜೆಕ್ಟ್ ಪಾಕಿಸ್ತಾನಕ್ಕೆ ಕಾಸ್ಟ್ಲಿ ಆಗ್ತಿದೆ ಅಂದ್ರೆ. ಸೊ ನೋಡ್ರಿ ನೀವು ಕೇಳಿದಿರಾ ಸಿಪೆಕ್ ಪ್ರಾಜೆಕ್ಟ್ ಮೇಲೆ ಏನಪ್ಪ ಅಂದ್ರೆ ಮಿಲಿಟರಿ ಅಟ್ಯಾಕ್ಸ್ ಏನಾಗ್ತಿರ್ತಾವ ಅಂದ್ರೆ ಜಾಸ್ತಿ ಆಗ್ತಿರ್ತವೆ. ಅದಕ್ಕೋಸ್ಕರ ಪಾಕಿಸ್ತಾನದವ್ರು ಏನ್ ಮಾಡಿದಾರೆ ಅಂದ್ರೆ ಅದಕ್ಕೊಂದು ಸ್ಪೆಷಲ್ ಸೆಕ್ಯೂರಿಟಿ ಡಿವಿಜನ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಇವ್ರ ಕೆಲಸ ಏನಪ್ಪ ಅಂದ್ರೆ ಇದಕ್ಕೆ ಸೆಕ್ಯೂರಿಟಿನ ಕೊಡೋದು, ಯಾವ್ದಕ್ಕೆ ಸಿಪ್ರೆಪ್ ಪ್ರಾಜೆಕ್ಟ್ ಗೆ. ಇದ್ರಿಂದ ಏನಾಗತ್ತಪ್ಪ ಅಂದ್ರೆ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಅಡಿಷನಲ್ ಡಿಪ್ಲಾಯ್ಮೆಂಟ್ ಮಾಡಿದ್ರೆ ಅಡಿಷನಲ್ ನೀವೇನಪ್ಪ ಅಂದ್ರೆ ಅವ್ರಿಗೆ ಪೇಮೆಂಟ್ ಅನ್ನು ಕೂಡ ಕೊಡಬೇಕಾಗುತ್ತೆ. ಸೊ ಇದ್ರಿಂದ ಏನಾಗುತ್ತೆ ಅಂದ್ರೆ ಅದರಿಂದ ಎಷ್ಟು ಹಣ ಬರುತ್ತಲ್ಲ ಅದ್ರಲ್ಲಿ ಸ್ವಲ್ಪ ಏನಾಗುತ್ತಪ್ಪ ಅಂದ್ರೆ ಆ ಪ್ರಾಜೆಕ್ಟ್ ಅನ್ನ ಕಾಪಾಡಿಕೊಳ್ಳೋದು ಕೂಡ ಹೋಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಬರೆ ಮೇಲೆ ಹೊಡೆತ ಕೊಟ್ಟಂಗೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಇನ್ನೊಂದು ದೊಡ್ಡ ಕ್ವಶನ್ ಇರೋದೇನಪ್ಪ ಅಂದ್ರೆ ಪಾಕಿಸ್ತಾನ ಏನಾದ್ರೂ IMF ಕಡೆಯಿಂದ ತಂದಂತ ದುಡ್ಡನ್ನ ಚೈನಾಗೆ ಎಕ್ಸ್ಟರ್ನಲ್ ಏಡ್ ಆಗಿ ಪೇ ಮಾಡುತ್ತಾ, ಡೆಬ್ಟ್ಸ್ ಆಗಿ ಪೇ ಮಾಡುತ್ತಾ, ಇದು ಒಂದು ದೊಡ್ಡ ಕ್ವಶನ್ ಇದೆ. IMF ಇದನ್ನೇನಪ್ಪ ಅಂದ್ರೆ 2018 ರೈಸ್ ಮಾಡ್ತಾ ಇದೆ, ಬಟ್ ಏನಪ್ಪ ಅಂದ್ರೆ ಇನ್ನು ಕೂಡ ಅದಕ್ಕೆ ಆನ್ಸರ್ ಮಾಡಿಲ್ಲ. ಆಮೇಲೆ ಇದು ಏನಾಗಿದೆ ಅಂದ್ರೆ ರಿಲೆವೆಂಟ್ ಕೂಡ ಆಗಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಈಗ ರೀಸೆಂಟ್ ಆದಂತ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಇವ್ರೇನ್ ಮಾಡಿದ್ರು ಅಂದ್ರೆ ಅವ್ರು ಹೇಳಿದ್ರು ನಾವು ನಿಮ್ನ ಗ್ರೇ ಲಿಸ್ಟ್ ಅಲ್ಲಿ ರಿಮೂವ್ ಮಾಡ್ತೀವಿ, ಬಟ್ ಏನಪ್ಪ ಅಂದ್ರೆ ನಾವು ಅದನ್ನ ವ್ಯೂ ಮಾಡ್ತೀವಿ, ಗ್ರೌಂಡ್ ರಿಯಾಲಿಟಿ ನೀವ್ ಏನ್ ಬರ್ಕೊಟ್ಟಿದ್ರಲ್ಲ ಅದು ಇಂಪ್ಲಿಮೆಂಟ್ ಆಗಿದಿಲ್ಲ ಅಂತ ಹೇಳೋದನ್ನ ನೋಡಿ ಆಮೇಲೆ ಏನ್ ಮಾಡ್ತೀವಪ್ಪ ಅಂದ್ರೆ ನಿಮ್ನ ಗ್ರೇ ಲಿಸ್ಟ್ ಇಂದ ರಿಮೂವ್ ಮಾಡ್ತೀವಿ. ಹಾಗಾಗಿ ಏನ್ ಹೇಳಿದಾರೆ ಅಂದ್ರೆ ನೋಡ್ರಿ ನಿಮಗೆ ಗ್ರೇ ಲಿಸ್ಟ್ ಅಂತ ರಿಮೂವ್ ಮಾಡ್ಬೇಕಾದ್ರೆ ಗ್ರೌಂಡ್ ಅನಾಲಿಸಿಸ್ ಬರ್ಬೇಕು, ಅದಕ್ಕೋಸ್ಕರ ಟೈಮ್ ಆಗುತ್ತೆ. ಇನ್ನು ಕೂಡ ಗ್ರೇ ಲಿಸ್ಟ್ ಅಲ್ಲಿ ಇದಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಪಾಕಿಸ್ತಾನ ಈಗ ಗ್ರೇ ಲಿಸ್ಟ್ ಅಲ್ಲಿ ಇದೆ, ಅದು ರಿಮೂವ್ ಆಗ್ಬೇಕಾದ್ರೆ ಇನ್ನೊಂದು 4-5 months ಬೇಕಂತ ಅವರು ಹೇಳಿದ್ದಾರೆ. ಸೊ ನೋಡ್ರಿ ಇದು ಗ್ರೇ ಲಿಸ್ಟ್ ಅಲ್ಲಿ ಇದ್ರು ಕೂಡ ಏನಪ್ಪ ಅಂದ್ರೆ IMF ಜೊತೆಗೆ ಸಾಲವನ್ನ ಕೇಳ್ತಿದೆ. ಇದ್ರ ಜೊತೆಗೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಚೈನಾ ಮತ್ತೆ ಸೌದಿ ಅರೇಬಿಯಾ ಇದೆಯಲ್ಲ ಅದು ಯಾವಾಗ ಬೇಕಾದ್ರೂ ಏನಪ್ಪ ಅಂದ್ರೆ
ಲೋನ್ ಅನ್ನ ಕೇಳ್ಬಹುದು, ಅಥವಾ ಚೈನಾ ಮತ್ತೆ ಸೌದಿ ಅರೇಬಿಯಾ ಇದೆಲ್ಲ ಇವೇನಪ್ಪ ಅಂದ್ರೆ ಪಾಕಿಸ್ತಾನ ಗ್ರೇ ಲಿಸ್ಟ್ ಅಲ್ಲಿ ಇದ್ರು ಕೂಡ ಏನಪ್ಪ ಅಂದ್ರೆ ಅವರಿಗೆ ಎಕ್ಸ್ಟರ್ನಲ್ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ ಅಂತ ಹೇಳ್ಬಹುದು. ಅದೇ ತರನ ನೋಡ್ರಿ, ಯಾವುದೇ ತರನಾಗಿ ನೀವು ಗ್ರೇ ಲಿಸ್ಟ್ ಅಲ್ಲಿ ಹಾಕ್ರಿ, ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕ್ರಿ, ಪಾಕಿಸ್ತಾನಕ್ಕೆ ಸೌದಿ ಅರೇಬಿಯಾ ಮತ್ತೆ ಚೈನಾದವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ, ಅವ್ರ ಗೇಟ್ ಇನ್ವೆಸ್ಟ್ಮೆಂಟ್ ತೆಗ್ದಿದೆ ಅಂತ ಹೇಳ್ತಿದ್ದಾರೆ. ಸೊ ನೀವು ಗ್ರೇ ಲಿಸ್ಟ್ ಇಂದ ತೆಗೆದ್ರು ಕೂಡ ಅಲ್ಲಿ ಏನಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ ಹೋಗೋದು ಚಾನ್ಸ್ ತುಂಬಾ ಕಮ್ಮಿ ಇರುತ್ತೆ ಅಂತ ಅವತರಲ್ಲಿ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈಗಿನ ಸಿಚುವೇಶನ್ ಏನಿದೆಯಲ್ಲ ಅದೇನಾಗಿದೆಯಪ್ಪ ಅಂದ್ರೆ ಶ್ರೀಲಂಕಾದ ಸಿಚುವೇಶನ್ ತರನೇ ಇದೆ. ಯಾಕಂದ್ರೆ ಶ್ರೀಲಂಕಾದಲ್ಲೂ ಕೂಡ ಏನಪ್ಪ ಅಂದ್ರೆ ಫಸ್ಟ್ ಅವರ ರುಪಿ ವ್ಯಾಲ್ಯೂ ಏನಿದೆಯಲ್ಲ ಅದು ಕಮ್ಮಿ ಆಯ್ತು. ಆದ್ಮೇಲೆ ಅದಾದ್ಮೇಲೆ ಏನಾಯ್ತಪ್ಪ ಅಂದ್ರೆ ಅವರ ಫಾರಿನ್ ಎಕ್ಸ್ಚೇಂಜ್ ಇದೆಯಲ್ಲ ಅದು ಕೂಡ ಕಮ್ಮಿ ಆಯ್ತು. ಆಮೇಲೆ IMF ಜೊತೆ ಅವರು ಡಿಫ್ರೆನ್ಸ್ ಇಟ್ಕೊಂಡ್ರು, ಇದರಿಂದ ಏನಾಯ್ತಪ್ಪ ಅಂದ್ರೆ ಸಾಲ ಸಿಗ್ಲಿಲ್ಲ, ಮತ್ತೆ ಅವ್ರಿಗೆ ಫ್ಯೂಯಲ್ ಪ್ರೈಸ್ ಏನಿತ್ತಲ್ಲ ಅದು ಕೂಡ ಜಾಸ್ತಿ ಆಯ್ತು. ಇದರಿಂದ ಏನಾಯ್ತಪ್ಪ ಅಂದ್ರೆ ಅಲ್ಲಿರುವಂತವ್ರೆಲ್ಲ ಏನ್ ಮಾಡಿದ್ರು ಅಂದ್ರೆ ಆ ಗವರ್ಮೆಂಟ್ ಇಂದ ಆ ಗವರ್ಮೆಂಟ್ ವಿರುದ್ಧ ಪ್ರೊಟೆಸ್ಟ್ ಮಾಡೋದ್ರ ಜೊತೆಗೆ ಏನಪ್ಪ ಅಂದ್ರೆ ಅಲ್ಲಿ ಎಕನಾಮಿಕ್ ಕ್ರೈಸಿಸ್ ಆಯ್ತು. ಅದೇನಪ್ಪ ಅಂದ್ರೆ ಆರ್ಥಿಕ ದಿವಾಳಿ ಅಂತ ಸಾಗಿದೆ, ಮತ್ತೆ ಆರ್ಥಿಕ ದಿವಾಳಿ ಆಗಿದೆ ಅಂತ ನಾವು ಇಲ್ಲಿ ಹೇಳ್ಬೋದು. ಅದೇ ತರನಾದಂತ ಎಕನಾಮಿಕ್ ಮತ್ತೆ ಎನರ್ಜಿ ಕ್ರೈಸಿಸ್ ಏನಪ್ಪ ಅಂದ್ರೆ ಪಾಕಿಸ್ತಾನದಲ್ಲೂ ಕೂಡ ಆಗ್ಬಹುದು ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಪಾಕಿಸ್ತಾನ ಆಗ್ಲಿ ಮತ್ತೆ ಶ್ರೀಲಂಕಾ ಆಗ್ಲಿ ಎರಡು ಕೂಡ ಈ ಸ್ಥಿತಿನೇ ಇದೆ. ಹಾಗಾಗಿ ಪಾಕಿಸ್ತಾನದವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಅವ್ರು 75 ಇಯರ್ಸ್ ಹಿಸ್ಟ್ರಿ ಅಲ್ಲಿ ಯಾವ ತರ ಅವರು ಎಕನಾಮಿನ ನಡೆಸ್ಕೊಂಡಿದ್ದಾರೆ, ಆಮೇಲೆ ಜೊತೆಗೆ ನೋಡ್ರಿ IMF ಜೊತೆ ಯಾವ ತರನಾಗಿ ರಿಲೇಷನ್ ಅನ್ನ ಇಟ್ಕೊಂಡಿದ್ದಾರೆ, ಸೊ ಯಾವ ತರ ನೆಗೋಸಿಯೇಷನ್ ನಡೆಸಬೇಕು ಅಂದ್ರೆ ಸಂಬಂಧ ನಡೆಸಬೇಕು, ಮತ್ತೆ ಏನೇನ್ ಏಡ್ಸ್ ಅನ್ನ ಕೊಡ್ಬೇಕಂದ್ರೆ ಅದಕ್ಕೆ ಯಾವ ತರನಾದಂತ ಸದುಪಯೋಗ ಇರ್ಬೋದು, ಯಾವ ತರನಾದಂತ ಇನ್ನು ಕೂಡ ಉಪಯೋಗನ ಯಾವ ತರ ಜಾಸ್ತಿ ಮಾಡ್ಕೋಬೇಕು, ಇದನ್ನೆಲ್ಲ ಕನ್ಸಿಡರ್ ಮಾಡಿ ಅವ್ರೇನಪ್ಪ ಅಂದ್ರೆ ಈ ಕ್ರೈಸಿಸ್ ಇಂದ ಹೊರಗೆ ಬರ್ಬೇಕಂತ ಹೇಳ್ತಿದ್ದಾರೆ. ಸೊ ಇದಿಷ್ಟು ಏನಪ್ಪಾ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ ಮತ್ತೆ ಎಡಿಟೋರಿಯಲ್ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ YouTube ಚಾನಲ್. ಥ್ಯಾಂಕ್ ಯು.